ಸ್ಟಾಪ್ ಸ್ಟಾಪ್ ಸ್ಟಾಪ್, ಇಳಿದಪ್ಪ ಇಳಿಯರಲ್ಲ, ಇಳ್ಕೊಳ್ಳಿ ಇಳ್ಕೊಳ್ಳಿ ಇಳ್ಕೊಳ್ಳಿ, ಬೇಗ ಬೇಗ ಬರ್ರಿ 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 ಬರ್ರಿ. ನೀನೆಲ್ಲೋ ನೋಡಿದಿನಲ್ಲಪ್ಪ, ಟಿಕೆಟ್ ಟಿಕೆಟ್ ನಿಮ್ದಮ್ಮ, ಟಿಕೆಟ್ ಕೊಡಮ್ಮ, ತಗೊಳ್ಳಿ ತಗೊಳ್ಳಿ ತಗೊಳ್ಳೋಣ ಸರಿನಾ, ನಿಮ್ ಚಿಲ್ರೆ ಬರೀತೀನಿ ಬಿಡು. ಮನಸ್ಸು ದೇಹದ ಮೇಲಿನ ಮೊದಲ ಗಾಯ ಎಂದು ಮಾಯದ ಗಾಯ ಕತೆ ಎಲ್ಲಿಂದ ಶುರುವಾಯ್ತಂತ ಹೇಗೆ ಹೇಳಿ? 6 ತಿಂಗಳಾಯ್ತು ನಾನು ಊರ್ಬಿಟ್ಟು ಎಲ್ಲರಿಂದ ಎಲ್ಲದರಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ದೀನಿ, ನನ್ನಿಂದ ನಾನೇ ತಪ್ಪಿಸ್ಕೊಂಡು ಓಡ್ತಾ ಇದ್ದೀನಿ. ರಾಜೇಶ್ವರಿ, ನಾನು ಈಗ ಅಭಿನಯಿಸುತ್ತಿರುವ ಏಕಪಾತ್ರಾಭಿನಯ ಸೂಜಿದಾರ. ತ್ರಿಶಂಕು ಎಂಬ ಕಾವ್ಯನಾಮದಿಂದಲೇ ಖ್ಯಾತರಾಗಿರುವ ತ್ರಿವೇಣಿ ಸುತ ಶಂಬಿಕನಹಳ್ಳಿ ಕುಮಾರಸ್ವಾಮಿ ಅವರ ರಚನೆ. ಸನ್ನಿವೇಶ ಅಶೋಕವನದಲ್ಲಿ ಸೀತೆ. ದ್ವಿತೀಯ ಬಹುಮಾನ ಬಸವಣ್ಣನ ಪಾತ್ರ ಮಾಡಿದಂತಹ ರಾಜೇಶ್. ಇಂದಿನ ಸ್ಪರ್ಧೆಯ ಪ್ರಥಮ ಬಹುಮಾನ ತ್ರಿಶಂಕೂರ್ ಅವರ ಸೂಜಿದಾರ ನಾಟಕವನ್ನು ಅದ್ಭುತವಾಗಿ ಅಭಿನಯಿಸಿದ ಕುಮಾರಿ ಬುರುಜನಟ್ಟಿ ರಾಜೇಶ್ವರಿ.
ರಾಜೇ ಅಯ್ಯಮ್ಮಂಗ, ಆ ರೈಸ್ ಮಿಲ್ ರಾಕೇಶ್ ಅಂತ ಬೈಕ್ ತಗೊಂಬರ್ಬೇಡಂತ ಎಸ್ಸತಿ ನಿಂಗೆ ಹೇಳೋದು, ಅವನ ಹತ್ರನ ಬೈಕ್ ತಗೊಂಬಂದು ಸಾಯ್ತಿಯಲ್ಲ. ಮತ್ತೆ ನಿಮ್ಮನ್ನೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ನಡಿ ಹೋಗಣ. ಏ ಮಂಗ, ಇಲ್ಲೋಡಿಲಿ ನಂಗೆ ಫಸ್ಟ್ ಪ್ರೈಸ್ ಬಂದಿದೆ. ಎಲ್ಲಿ ಕೊಡಿಲಿ? ತೂಕಕ್ಕಾಕಿದ್ರೆ 100 ಗ್ರಾಮ್ ಬರೋಲ್ಲ. ಮಗ್ನೇನ್ ಮಗ್ನೆ, ನನ್ ಟ್ಯಾಲೆಂಟ್ ನೋಡ್ ಕೊಟ್ಟಿರೋದನ್ನ ತೂಕಕ್ಕೆ ಹಾಕಕ್ ನೋಡ್ತೀಯಲ್ಲ ನೀನು, ಹಂಗೆ ಒಟ್ ಸಾಯಿಸ್ಬಿಡ್ತೀನಿ ನೋಡ್ ನೀನ. ಸಾಯ್ತ ಸಾಯ್ತ. 5:30 ಆಗೋಯ್ತು, ಗಾಳಿ ಗೊಬ್ಬರ ಸೀರಿಯಲ್ ಶುರು ಆಗ್ಬಿಡುತ್ತೆ. ಜಲ್ದಿ ರೆಡಿ, ಮನೆಗೆ ಹೋಗೋಣ. ರೈಸ್ ಮೇಲ್ ರಾಕೇಶನ್ ಹತ್ರ ಕಾಡಿ ಬೇಡಿ ಬೈಕ್ ಇಸ್ಕೊಂಬಂದ್ರೆ ನಿಂಗೆ ಆ ಸೀರಿಯಲ್ ಹೆಚ್ಚಾಯ್ತಲ್ಲ. ಮಂಗ್ ನನ್ ಮಗನ್ ತಂದು ನಡಿಯ, ಬೇಗ ಹೋಗೋಣ, ಟೈಮ್ ಆಗೋಗುತ್ತೆ. ಇವತ್ ಮನೋಜ್ ಡೆಲ್ಲಿಗೆ ಹೋಗ್ತಾ ಇದ್ದಾನೆ. ಅಮೃತ 1 ತಿಂಗಳಿಂದ ವಿಷದ ಬಾಟ್ಲನ ಜೇಬಲ್ಲೇ ಇಟ್ಕೊಂಡು ತಿರ್ಗಾಡ್ತಿದ್ದಾಳೆ. ನೆನ್ನೆ ಬೇರೆ ಕರೆಂಟ್ ಹೊಟ್ಟೋಯ್ತು, ಇವತ್ ನಾನು ಸೀರಿಯಲ್ ನೋಡ್ಲೇಬೇಕು. ನಡಿ ಜಲ್ದಿ. 500 ರೂಪಾಯಿ ಮಾಲ್ನ 200 ರೂಪಾಯಿಗೆ ತೂಕಾಕಿ ಲಾಸ್ ಮಾಡ್ಕೊಂಡು ಏನೋ ಪಾಪ ಹುಡುಗಿನ BH ರೋಡ್ ಕರ್ಕೊಂಡೋಗಿ ಪಾನಿಪುರಿ ಕೊಡ್ಸೋಣ ಅಂತ ಬಂದ್ರ ಕಾಲೇಜ್ ಹತ್ರ ಬರ್ಬೇಡ ಅಂತ 1000 ಸರಿ ಹೇಳಿದೀನಿ, ಆದ್ರೂ ಬಂದು ಬಂದು ಸಾಯ್ತ್ಯ. ಮೊದ್ಲೇ ಆ ಕಾಲೇಜಲ್ಲಿ ಯಾರಿಗೂ ನಾನು ಅಂದ್ರೆ ಆಗಲ್ಲ. ರಾಜೇ ಹೋಗ್ತಾ ಇಲ್ವಾ? ಏನಣ್ಣ, 1 ವಾರದಿಂದ ಮನೆ ಕಡೆ ಬರ್ಲೇ ಇಲ್ಲ. ಏನಿಲ್ಲ ಕಣವ್ವ, ದಾವಣಗೆರೆಗೆ ಹೋಗೋದಿತ್ತ, ಹಾಗಾಗಿ ಬರೋದಕ್ಕೆ ಆಗ್ಲಿಲ್ಲ. ನೋಡಪ್ಪ ಶಂಕರ. ಶಂಕರ ಅಲ್ಲ ನಿನ್ನ ಹೆಸರು? ಅಣ್ಣ, ಹಳೆ ಸಾಮಾನು ಹಾಕೋದಕ್ಕೆ ಜಾಗ ಬೇಕು ಅಂತ ಹೇಳಿ ರೂಮನ್ನ ಯಾರಿಗೂ ಬಾಡಿಗೆ ಕೊಟ್ಟಿರ್ಲಿಲ್ಲ. ಮತ್ತೆ ನಮ್ಮ ಮಂಜಣ್ಣ ಹೇಳದ್ಮೇಲೆ ಕೊಡದೇ ಇರೋಕ್ಕಾಗತ್ತಾ? ಅದು ಅಲ್ಲದೆ ನಮ್ಮ ಅಂಗಡಿಗೂ ಒಬ್ಬ ಹುಡುಗ ಬೇಕು ಅಂತ ಹೇಳಿದ್ದೆ. ಆಮೇಲೆ ಕೆಲಸ ಎಲ್ಲ ಚೆನ್ನಾಗಿ ಗೊತ್ತು ತಾನೆ ನಿನಗೆ? ಹೌದಣ್ಣ, ಬರ್ತಾನೆ. ಇಲ್ಲೆಲ್ಲ ಕ್ಲೀನಾಗಿ ಇಟ್ಕೋಬೇಕಾ? ಸರಿ ಅಣ್ಣ. ಭಾಳ ದಿನ ಆಯ್ತಲ್ಲ, ಬಿಗಿಯಾಗಿ ಕುಂತ್ಬಿಟ್ಟೈತೆ, ಸ್ವಲ್ಪ ಎಣ್ಣೆ ಬಿಡು, ಸರಿ ಹೋಗುತ್ತೆ. ಹಾಂ ಸರಿ. ಹಾಂ ಹೋಗು ಹೋಗು. ಎಲ್ಲಿದ್ದೀರ? ಸರಿ ಬಂದೆ, ಒಂದು 5 ನಿಮಿಷ. ಹಾಂ ನೋಡಪ್ಪ ಶಂಕರ. ಅಣ್ಣ ಸರಿಯಾಗಿ 8 ಗಂಟೆಗೆ ಅಂಗಡಿ ಹತ್ರ ಬಂದ್ಬಿಡು, ಬರ್ಲಾ? ಹುಷಾರು. ಏ ಬಂದ ಕಣ. ಏ ಅಲ್ಲೇ ಇದೀನಪ್ಪ. ನೋಡು ಇದನ್ನ ನಿನ್ ರೂಮಲ್ಲಿ ಇಟ್ಕೋ, ಕ್ಲಾಸ್ಗೆ ಬಂಕ್ ಕೊಟ್ಬಿಟ್ಟು ಕಾಂಪಿಟೇಷನ್ ಹೋಗಿದೆ ನಮ್ಮ ಅಮ್ಮನ್ಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ, ನಾನು ನೋಡಿ ಸಾಯಿಸ್ಬಿಡ್ತಾಳೆ, ನಾನು ಹೋಗ್ತೀನಿ, ಬಾಯ್. ನೋಡು ಇದನ್ನೇನಾದ್ರು ತೂಕಕ್ಕಾಗಿದ್ರೆ ಹಂಗೆ ಒಟ್ಟು ಸಾಯಿಸ್ಬಿಡ್ತೀನಿ ನೀನ. ಓ ಯಾವಾಗ್ಲೂ ಹಿಂಗೆ ಆಗತ್ ನೋಡ. ಕಲಾ ಬಾಂಧವರೇ, ಕಲಾ ರಸಿಕರೇ, ಕಲಾ ಪ್ರೇಮಿಗಳೇ,
ಈ ದಿನ ನಿಮ್ಮ ಊರಿನಲ್ಲೇ ಮನಸ್ಸು ಪೂರ್ತಿ ಮನತಣಿಸುವ ನಿಮ್ಮ ಊರಿನವರೇ ಅಭಿನಯಿಸುತ್ತಿರುವ ನಾಟಕ ರಾಮ ರಾವಣ ಕಾಳಗ ಇಂದಿನಿಂದ ಒಂದು ತಿಂಗಳ ಪ್ರತಿದಿನ ಎಲ್ಲ ಕೈ ಬಿಡಿ. ನೀನು ನನ್ನನ್ನು ನೋಡಿದರೆ ಇಷ್ಟು ಮನ್ಮಥ ಬಾಧೆಗಳಿಗಾಗುತ್ತೀಯ, ಆದರೆ ನನ್ನ ಅನುಜ ಲಕ್ಷ್ಮಣನನ್ನು ನೋಡಿದರೆ ಇನ್ನೆಷ್ಟು ಹಿರಿ ಹಿರಿ ಹಿಗುತ್ತಿದೆಯೋ ಕಾಣಲ್ಲ. ಹೌದು, ಹಾಗಾದ್ರೆ ನಿನ್ನ ಕೈಯಲ್ಲಾಗಲ್ಲ ಅನ್ನು ಮತ್ತೆ ನಿನ್ ಕೈಯಲ್ಲಿ ಆಗೋ ಹಾಗಿದ್ರೆ ಅವಳೇಕೆ ಕಂಡೋರ್ ಮೈ ಮೇಲೆ ಬಾಚಣಿಕೆ ಬೀಳಿಸ್ತೀನಿ. ನಾನು ನನ್ನ ಅನುಜ ಲಕ್ಷ್ಮಣನ್ನು ಕರೆತರುತ್ತೇನೆ. ಇರು, ಎಲ್ಲರದ ನಗುಡಿದ್ರ ಡ್ರಾಮಾ ಮಾಡ್ತಾಳು, ಇದು ಬೇರೆ ಕೂಕಂತತೆ. ಏ ಅಲ್ಲ ಏನಪ್ಪ, ಏ ಕೊಟ್ಟಿನಿ ನೋಡಲ್ಲ, ಅಲ್ಲೇ ಕೊಟ್ಟು ಬಂದಿನಲ್ಲ. ಏ ಮತ್ ಮತ್ ಅದನ್ನೇ ಹೇಳ್ಬೇಡ ನೋಡ. ಏ ಮೆಟ್ ಮೆಟ್ ತಗೊ ಹೊಡಿತೀವಿ ನೋಡು ಬೋಸ್ ಹುಡ್ಕೆ. ಹಾ ಹೇಳಲೆ. ಹೊಸುಡಿ ಮುಂಡೆ ಅಂದ್ರೆ ಇವತ್ತಲ್ಲ ಅನ್ಸ್ಕೋಬೇಕು ನಾನು. ಈ ಭೋಸುಡಿ ಮುಂಡಕ್ಕೆ ಪೂರತಕ್ಕೇನು ಬ್ಯಾನೆ, ಪಂಚೆ ಬೇರೆ ಆಗಲಿಲ್ಲ ಇಳಿ ಬಿಡ್ತದೆ. ಎಂಟು ಜಾಲ ಕಟ್ಟಬಾ ಇಲ್ಲಿ ಪ್ರಮಾಣ ಇದ್ದ ರಾಜ ಹೇಳ್ತಿಲ್ವಾ ಕೊಡ್ತೀನಿ ನೋಡುಗ ರಾಜ ಹಾಕೊಳ್ಳೋಣ. ಇದು ನಾನ ರಾಜ ಕಂಡು ಕಟ್ಟಲೆ ಪೆಟ್ಟಿಗೆ ಮೇಷ್ ಬೈತಾಕಣ. ಯಾರ ಮೇಷ್ ಯಾರ ಮೇಷ್ ರಾಮನ್ ಪಾಟ್ ಮಾಡ್ತಾರೆ ನಾನಾ ಮೇಷ ಕಟ್ಟ ತಗ ಕಟ್ತೀನಿ. ಇನ್ನು ಹಣೆ ಬರ ಅಂದಿನ ಬಡಾಸ್ತಿನಿ ಹೆಂಗಿರ್ಬೇಕು ಆಯ್ತು ಹೋಗು. ಎಲೈನಾರಿ ನೋಡು ಈ ಬಾರ್ಲಿಲಿ ಹೀಗಿದ್ದಾನೆ ನೋಡು ನನ್ನ ಅನುಜ ಲಕ್ಷ್ಮಣ. ಹೌದು ತಾಯಿ ಹೌದು, ಬಹಳ ಚೆನ್ನಾಗಿದ್ದಾನೆ ಬಹಳ ಚೆನ್ನಾಗಿ. ಮತ್ತೆ ಇವನ್ ಮಾಡ್ತಾನ ಚೆನ್ನಾಗಿ ಮಾಡ್ತಾನ. ಉರಿವುದು ಉರಿವುದು ರಕುತ ಅದರಿಂದ ಬದುಕೆ ಬಂಡಾಟ ಏನ ಮಾಡಲಿಗ ಮೂಗು ಕುಯ್ದ ನಗ ಅವನ ಮನೆ ಹೊಸದಾಗ್ ಬಾಡಿಗೆಗೆ ಬಂದ್ರ ಒಬ್ರೇ ಇದ್ದೀರಾ ಅನ್ಸತ್ತೆ.
ಬಿಟ್ಟಿಯಾ ಇಷ್ಟಲ್ಲಿ? ಕಂಡವ್ರ ಮನೆ ತೂತ್ ಮುಚ್ಚ ಕೆಲಸ ನಿಂಗೆ ಯಾಕೆ? ಬಾಯಿ ಮುಚ್ಕೊಂಡ್ ಬಿದ್ಗ. ಏನ್ ಕರ್ಮನ ದಿನ ಇವ್ರಿಗೋಳ್ ತಪ್ಪಿದ್ದೇ ಇಲ್ಲ. ಮುಷ್ಟಕ್ಕೂ ಹಲ್ಲು ಉದರ್ಸ್ತಾನೆ, ಸಾಟೆ ಉದರ್ಸ್ಬಿಡ್ತೀನಿ. ಬೋಸ್ ಹೊಡಿತಂದು ಬೋಸ್ ಹೊಡಿತಂದು ಏಳು ಸಲ ಸ್ಟೇಜ್ ಮಾಡಿ ನಾನು ಮಾತಾಡ್ಬೇಕು ಅಲ್ಲ. ಏಯ್ ನೋಡಿ, ಒಂದು ಬಲ್ಬ್ ಕೊಡ್ತೀರ? ಬಲ್ಬಾ? ಒಂದು ನಿಮಿಷ. ನನ್ನ ಮಗನೇ, ನನಗೆ ಚಳ್ಳೆ ಕೊಡ್ತೀಯಾ? ಬಿಡಲ್ಲ ಕಾಣಲ್ಲ, ನಿನ್ನ ಬಿಡಲ್ಲ. ಏ ನಿಂತ್ಕೊಳ್ಳಲ್ಲ, ಎಲ್ಲಿಗೆ ಹೊರಡ್ತೀಯ? ಏಯ್ ಚೋಟೋ, ಸರಿಗೆ ಏನು ಬೇಕು ಕೇಳು. ಸರ್ ನಾನು ಎಂತ ಮಾಡಿಲ್ಲ ಸರ್, ಎಲ್ಲ ಇವ್ರೇ. ನಿಜವಾಗ್ಲೂ ನಾನಲ್ಲ ಸರ್, ಚೋಟು ಹೇಳು ಅವ್ರಿಗೆ. ಇಲ್ಲಿ 8 ಕಂಪ್ಯೂಟರ್ ಇದಾವೆ, ಅದರಲ್ಲಿ 2 ನೆಗೆದು ಬಿದ್ದು ಹೋಗಿದ್ದಾವೆ. ಹಾಂ, ಒಂದು ಕ್ಯಾಬಿನ್ಗೆ ಇಬ್ಬರಿಗೆ ಅಷ್ಟೇ ಎಂಟ್ರಿ. ಅಲ್ಲಿ ಯು ಪಿ ಎಸ್ ಹತ್ರ ಖಾಲಿ ಇಡಬೇಡ, ಅದು ಕರೆಂಟ್ ಹೊಡಿತೈತೆ. ಹಾಂ ಬಾ ಇಲ್ಲಿ. ಅಣ್ಣ ನಮಸ್ಕಾರ. ಆರಾಮ? ಮನೆ ಕಡೆ ಎಲ್ಲ ಸೌಖ್ಯನ? ಎಲ್ರು ನಿಮ್ದು ಕನೆಕ್ಟ್ ಆಗಿ 1/2 ಗಂಟೆ ಆಯ್ತು ನೆಟ್. ಇನ್ನು ಮುಂದುವರ್ತೀರಾ ಅಥವಾ ಲಾಗ್ ಔಟ್ ಮಾಡ್ತೀರಾ? 5 ನಿಮಿಷ ಅಷ್ಟೇ. ಇಲ್ಲಿಂದ ಎಡೆ ಕುಂಟೆ ಗಿರಾಕಿಗಳೇ ಜಾಸ್ತಿ, ಇವ್ರನ್ನ ಮೇಂಟೇನ್ ಮಾಡ್ಬೇಕು ಮತ್ತು ಅವಾಗ ಒಬ್ಬ ನೋಡ್ಕೋಬೇಕು, ಇಲ್ಲ ಅಂದರೆ ಚೆನ್ನಾಗಿ ಬರೆಸ್ಬಿಡ್ತಾರೆ. ಈ ಡಿಗ್ರಿ ಕಾಲೇಜಲ್ಲಿರೋ ಆಲ್ಮೋಸ್ಟ್ ಎಲ್ಲ ಹುಡುಗಿ ಹೆಸರು ಫೋನ್ ನಂಬರು ನನ್ನ ಹತ್ರನೇ ಇದ್ದಾವೆ. ನೀನು ಹಂಗೆ ಮೇಂಟೇನ್ ಮಾಡು, ನಿನಗೂ ಸಿಗ್ತವೆ. ಹಾಂ ಬಾಳ ಚೆನ್ನಾಗಿ ಮಾಡ್ತಾನೆ ಅವನು, ಫುಲ್ ಹೇಳ್ಕೊಟ್ಬಿಡ್ತೀನಿ. ನಂಗೆ ಗೊತ್ತಲ್ಲ, ಬೆಂಕಿ ಬೆಣ್ಣೆ ಮಾಡ್ದ ಮಾಡ್ತಾನ ಕಾಣ ಕೆಲಸ. ಅಣ್ಣ ಹೆಂಗೆ ಹುಡುಗ, ಹೆಂಗೆ ರೆಡಿ ಆಗಿದ್ದಾನೆ? ಒಂದೇ ಗಂಟೆಲಿ ರೆಡಿ ಮಾಡಿರೋದು ಅವನ್ನ. ಯಾದವ ಕುಲವನ್ನು ಪಾವನಗೊಳಿಸಲು ಉದಿಸಿದ ಮಾಧವ ಮದುವೆಯಲ್ಲಿ. ಏ ಪದಕ,
ರಿಮೋಟ್ ಎಲ್ಲಿ ಇಟ್ಟಿದ್ಯಾ ಮರೈತಿ? ಥೌ, ರಾತ್ರೆಲ್ಲ ರಾಮಾಯಣ ಮಾಡಿ ಮನೆಗೆ ಒಂದ್ ಕಡೆ ಒಂದ್ ಸಾಮಾನು ಇರಂಗಿಲ್ಲ. ಹಾ, ಪದ್ದಕ್ಕ ಇಲ್ಲಿ ಬರ್ತೀಯ? ಇಲ್ಲಿ ಸ್ವಲ್ಪ ಟಿವಿ ಬರ್ತಾ ಇಲ್ಲ, ಬಿಗ್ ಬಾಸ್ ಶುರು ಆಗೋಗುತ್ತೆ. ರಾಜಿ, ನಂಗೆ ತುಂಬ ಸುಸ್ತಾಗ್ತಿದೆ, ಹುಷಾರಿಲ್ಲ. ನೀನೇ ನೋಡು. ಪದಕ, ಇವರೆಲ್ಲ ಎಷ್ಟು ಚೆನ್ನಾಗಿರೋ ಮನೆಗಿರ್ತಾರಲ್ಲ, ಏನ್ ವೈಭೋಗ, ಏನ್ ಕತೆ ಅಲ್ಲ ಕಣೆ ಪದಕ. ಆ ಬಿಗ್ ಬಾಸ್ ಮನೇಲಿ ಕ್ಯಾಮ್ರಾ ಇಟ್ಟಂಗೆ ನಿಮ್ಮ ಮನೇಲಿ ಒಂದು ಕ್ಯಾಮ್ರಾ ಇಟ್ಬಿಟ್ರೆ ಹೆಂಗೆ? ಏನಂತೀಯ ಈ ಮಾತಿಗೆ? ನಿನ್ ಗಂಡ ಇದನ್ನಲ್ಲ ರಾಕ್ಷಸ, ಅವನ ಆಟ ಟೋಪುಗಳು ಊರ್ಗೆಲ್ಲ ಬೈಲಾಗ ಹೋಗ್ತಾ ಇತ್ತು. ಇವಾಗ ಊರ್ ಜನ ಎಲ್ಲ ಕ್ಯಾಕ್ರಿಸಿ ಮಕ್ಕುಗಿತಾ ಇದಾರೆ, ಮೀಸೆ ರಾಮ ಮೀಸೆ ರಾಮ ಮೀಸೆ ಬೋಳಿಸ್ಕೆಲ್ಲ ಅಂದ್ರೆ ಏನಂತಾನಂತೆ ಗೊತ್ತೇ ನಿನ್ ಗಂಡ? ನನಗೆ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ಕಿದೆ, ಅದಕ್ಕೆ ನಾನು ಮೀಸೆ ಬೋಳ್ಸಲ್ಲ ಅಂತೇಳ್ಕೊಂಡು ಸುತ್ತರಿತವನೆ. ಏ, ಇವನ್ಗೆ ಯಾರು ಕೊಡ್ತಾರೆ ಸಿನಿಮಾದಾಗೆ ಚಾನ್ಸ? ಏನು ನನ್ನಂತವಳಂದ್ರೆ ಹಂಗೆ ಒಂದ್ ಕೈ ನೋಡ್ತಾರಪ್ಪ. ಏ ಪದಕ, ನಾವು ಬಿಗ್ ಬಾಸ್ಗೆ ಹೋಗನ್ವೇ? ನಮ್ಮನ್ನ ಯಾರೇ ಸೇರಿಸ್ಕೋತಾರೆ? ನಿಂಗ್ಯಾಕದಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ, ನೀನ್ ಬರ್ತ್ಯಾ? ಏನ್ ಅನ್ಕೊಂಡಿದ್ಯಾ ನನ್ನ? ನೋಡ್ತಾ ಇರು, ಒಂದಲ್ಲ ಒಂದಿನ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ, ಸುದೀಪ್ ಜೊತೆ ಡ್ಯಾನ್ಸ್ ಮಾಡ್ತೀನಿ, ನನ್ನ ಮನಸ್ಸು ಹಾಡಿದ ತಿತ್ತಲಿ ತಿತ್ತಲಿ ನಿಂದನೆ ನೋಡುತ್ತ ತಿತ್ತಲಿ ತಿತ್ತಲಿ. ಲೈಟ್ಸ್ ಕ್ಯಾಮರಾ ಆಕ್ಷನ್. ನಿಮ್ಮಲ್ಲೂ ಅಭಿನಯಿಸುವ ಪ್ರತಿಭೆ ಇದೆಯಾ, ಆಸಕ್ತಿ ಇದೆಯಾ? ಹಾಗಿದ್ದರೆ ನಿಮಗಿದು ಇಲ್ಲಿದೆ ಸುವರ್ಣ ಅವಕಾಶ. ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗಿರಲಿರುವ ಹೊಸ ಧಾರಾವಾಹಿ ತಿಕ್ಕಿ ತೊಳೆದ ಪಾತ್ರಕ್ಕೆ ನಾಯಕಿಯ ಹುಡುಕಾಟದಲ್ಲಿದೆ ನಮ್ಮ ತಂಡ. ತಕ್ಷಣವೇ ನಿಮ್ಮ ಫೋಟೋವನ್ನ ಈ ವಿಳಾಸಕ್ಕೆ ಕಳುಹಿಸಿ ನಿಮ್ಮ ಅದೃಷ್ಟವನ್ನ ಪರೀಕ್ಷಿಸಿಕೊಳ್ಳಿ. ನಮ್ಮ ವಿಳಾಸ CS ಕ್ರಿಯೇಷನ್ಸ್, ನಂಬರ್ 1017 25ನೇ ಮುಖ್ಯ ರಸ್ತೆ, ಜಯನಗರ 4ನೇ ಬ್ಲಾಕ್. ಏ ಪದಕ, ನಾನು ಬರ್ತೀನಿ ಕಣೆ, ಊರ್ ಬಾಗಿಲ್ ತಕೊಂಡು ಹಂಗೆ ಮಕ್ಕೋಬೇಡ, ಬಾಗ್ಲಕ್ಕ. ಎಷ್ಟೊತ್ತಿಂದ ಸಿಗ್ನಲ್ ಕೊಡ್ತಾ ಇದ್ದೀನಿ ಗೊತ್ತಾ? ಅರ್ಧ ಗಂಟೆಯಿಂದ ನಿನ್ ಕಾದು ಕಾದು ನನ್ ಮುಕ್ಳೆಲ್ಲ ನೋವು ಬಂದ್ಬಿಡ್ತು. ಅಯ್ಯೋ ಪಾಪ. ಹಂಗಾರೆ ಒಂದ್ ಕೆಲ್ಸ ಮಾಡು, ನಿನ್ ಮುಕ್ಳಿನ್ ತಗೊಂಡೋಗಿ ತೂಕಕ್ ಹಾಕ್ಬಿಡು. ರಾಜೆ ಗಾಢ ನೋಡು, ಸುವರ್ಣ ಟಿವಿಯಲ್ಲಿ ಹೊಸ ಸೀರಿಯಲ್ ಆಡಿಷನ್ ಕರೆದಿದ್ದಾರೆ ಕಣು. ಡೈರೆಕ್ಟರ್ ಯಾರು ಗೊತ್ತಾ? ಏನ್ ಸಾಯಿರಾಮ್. ಏ ಅದೇ ಕಣು, ತುಂಬಿದ ಕೊಡ, ಒಡೆದ ಮಡಿಕೆ, ಮುತ್ತೈದೆ ಮುಗುತಿ, ಸುಮಂಗ್ಲಿ, ಈ ಎಲ್ಲ ಸೀರಿಯಲ್ ಮಾಡಿದಾರಲ್ಲ ಅವರೇ. ನೋಡ್ತಾ ಇರು, ನಾನು ಫೋಟೋಸ್ ಕಳಿಸ್ತೀನಿ, ಹೆಂಗಾದ್ರೂ ಮಾಡಿ ಸೀರಿಯಲ್ ಸೆಲೆಕ್ಟ್ ಆಗಿ ಹಾಕ್ತೀನಿ, ಆಮೇಲೆ ಎಲ್ಲ ಕಡೆ ನಂದೇ ಪೋಸ್ಟ್ರು, ನಮ್ಮ ಕಾಲೇಜ್ ಬಸ್ ಸ್ಟಾಪಲ್ಲೂ ನಂದೇ ಪೋಸ್ಟ್ರು. ಅವನಜ್ಜಿ, ಅವನ್ ಬಾಲ್ಡಿ ನನ್ ಮಗ ಇದಾನಲ್ಲ ನಮ್ ಪ್ರಿನ್ಸಿಪಲ್ಲು, ಮೊನ್ನೆ ಪ್ರೈಸ್ ಬಂತು ಅಂತ ಖುಷಿಯಾಗಿ ಪ್ರೈಸ್ ತಗೊಳಕ್ ಹೋದ್ರೆ ಏನಂದ ಗೊತ್ತೀರಾ? ಇದೇ ತರ ಓದಿನ ಕಡೆನು ಗಮನ ಕೊಡಮ್ಮ, ಉದ್ಧಾರ ಆಗ್ತೀಯಾ ಅಂತನ. ರಾಜಿ, ನೀನು 2 ವರ್ಷದಿಂದ ಒಂದೇ ಕ್ಲಾಸ್ನಾಗಿದ್ಯಾ, ಬೀದಿಲೋಗ ಅಂಗನವಾಡಿ ಹುಡುಗರೆಲ್ಲ ನಿಂಗ್ ಲೈನ್ ಹೊಡಿಯಕ್ ಶುರು ಮಾಡ್ಕೊಂಡ್ರು. ಬ್ಯಾಚುಲರಾ ನೀವು?
ರಾಜೇ. ಯಾರು ಅಂತ ಮಾಡ್ಕೊಳ್ತಾರೆ ತುಂಬಕ್ಕೆ ತಗಿಡ್ ನನ್ನ ಮಗನೆ ನೀನಾದ್ರೂ ಅರ್ಥ ಮಾಡ್ಕೊತೀಯ ಅಂತ ಅನ್ಕೋತಾ ಇದ್ದ. ನಂಗೋಸ್ಕರ ಯಾರಿದ್ದಾರೆ ಸುಮಖ ಮತ ಸಾ
ಹೃದಯದೊಳಗೆ. ಜಾರುತಿರುವೆ ಹೆರಳಿನ ಜಾಲದೊಳಗೆ, ಜಾರುತಿರುವೆ ಹೆರಳಿನ ಜಾಲದೊಳಗೆ, ಕರಗುತಿರುವೆ ನೆರಳಿನ ಬಾರಾಜಿ. ತಲೆ ಹುಷಾರು. ಊರಲ್ಲಂತ ಒಳ್ಳೆ ಸ್ಟುಡಿಯೋಗಳು ಬಿಟ್ಟು ಇಂಥ ಕಿತ್ತ ಸ್ಟುಡಿಯೋ ಕರ್ಕೊಂಡ್ ಬಂದಿದ್ಯಾ? ಸುಮ್ಮನೆ ಶೋ ಮಾಡಿದ್ರೆ ಆಯ್ತಲ್ಲ ನಿಂಗೆ. ಏನು ಒಳ್ಳೇದು ಅಪ್ಪರ ಎಲ್ಲೋದ ಈ ವಯ್ಯ ಅಂಗಡಿ ಬಾಗ್ಲ ತಕ್ಕಂಡು ಊರೆಲ್ಲ ತಿರುಗಾಡ್ತಾನೆ. ಇರೋ ಒಂದು ಫೋನ್ ಹಾಕ್ತೀನಿ. ಹಲೋ ಅಪ್ಪರ, ಎಲ್ಲಿದ್ದೀರಾ? ಬಂದೆ ಬೀರ ಇಲ್ಲಿ. ಹಾ ಇಲ್ಲ ಇಲ್ಲ ರೆಡಿಯಾಗಿ ರೆಡಿಯಾಗು. ಅಪ್ಪರ್ ಬಂದ್ರು ಫೋಟೋ ತೆಗಿತಾರೆ. ಅಪ್ಪರ ಅಪ್ಪರ ಬಂದ್ರ? ಬಾ 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 ಬಾ. ಏನ್ ಜನ, ಏನ್ ಗದ್ಲ, ಯಾಕೆ ಜನ ಹುಡ್ತಾರೋ, ಯಾಕೆ ಜನ ಸಾಯ್ತಾರೋ, ಯಾಕೆ ಹೆಣ ಆಗ್ತಾರೋ ಒಂದು ಗೊತ್ತಿಲ್ಲ. ಅವರ ಎಷ್ಟು ಕೆಜಿ ಬರ್ತೈತಿದ? ನೀ ಎಷ್ಟು ಕೆಜಿ ಇದೆಯಾ? ಅಷ್ಟಿದೆ, ಬರೀ ತೂಕ ಹಾಕಿದ್ರೆ ನಡಿ ಒಳಗೆ ನಡಿ, ನಡಿಯಲ್ಲೇ ಜಾತ್ರೆ ಕೋಲ. ತೂಕ ಹಾಕೋ ಕೆಲಸ ಮಾಡಿ ಮಾಡಿ ನಿನ್ ತೂಕನೇ ಕಮ್ಮಿ ಆಗಿದೆ. ಕೇಳೋದು ಹಳೆ ಬೆಳೆ ಕಬ್ಬಣ ಆಗ್ಯಾನ. ಅಬಾ ಬಾ 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 ಬಾ. ಏನಿಲ್ಲ, ಆ ಮಠದ ಆಫೀಸ್ನಾಗ ಬಸವರಾಜ ಕೆಲಸ ಮಾಡ್ತಿದ್ನಲ್ಲ, ಅವನಿದ್ದಕ್ಕಿದ್ದಾಗೆ ಸತ್ತೋಗ್ಬಿಟ್ಟ. ಪುಣ್ಯತಿಥಿ ಮಾಡೋಕ್ಕೆ ಮನೆಯಲ್ಲಿ ಒಂದು ಫೋಟೋ ಇರಲಿಲ್ವಂತೆ, ಅದಕ್ಕೆ ಅವನ ಮೊಮ್ಮಗ ಬಂದಿದ್ದ, ಹಂಗಾಗಿ ಫೋಟೋ ಹೊಡ್ಕೊಳ್ಳೋಣ ಅಂತ ಹೋಗಿದ್ದೆ. ಏನು ನೀವೀಗ ಹೆಣ್ಣದ ಫೋಟೋ ತಗೊಂಬಂದ್ರ? ಫೋಟೋ ಫೋಟೋನೇ ತಾಯಿ, ಅದರಲ್ಲಿ ಸತ್ತಿರೋದು ಬದುಕಿರೋದು ಏನಾದರೂ ಗೊತ್ತಾಗತ್ತಾ? ಏನು ಗೊತ್ತಾಗಲ್ಲ. ಒಬ್ಬೊಬ್ಬರು ಜೀವ ಇರುವಾಗಲೇ ಫೋಟೋ ತೆಗೆಸ್ಕೋತಾರೆ, ಇನ್ನು ಕೆಲವೊಬ್ರು ಸತ್ ಮೇಲೆ ಹೆಣಾಗಿ ಕರೆಸ್ಕೋತಾರೆ ಫೋಟೋ ತೆಗಿಯಕ್ಕೆ. ಅಪ್ಪರ ಸಾಕ್ ಬಿಡ್ತೀರಾ ನಿಮ್ದು? ಇದುವರೆಗೂ ಯಾರು ತೆಗ್ದಿರಬಾರ್ದು, ಹಂಗ ತೆಗಿಬೇಕು ನೀವು ಫೋಟೋನ. ಎಷ್ಟಾರ ಖರ್ಚಾಗ್ಲಿ ನಾನು ಕೊಡ್ತೀನಿ. ನಾನು ಫೋಟೋ ತೆಗೆದ ಅಂದ್ರೆ ಸೀರಿಯಲ್ ಏನ ಸಿನಿಮಾಕ್ಕೆ ಸೆಲೆಕ್ಟ್ ಆಗ್ತಿ. ಆದ್ರ ಈ ಮಂಗ್ಯಾನ ಕೈ ಸಿಗಂಗಿಲ್ಲ. ಶಂಕರ, ಶೆಟ್ ರೋಟ್ಲಿಗೆ ಹೋಗಿ ಎರಡರಲ್ಲಿ ನಾಲ್ಕು ಹೈ ಕ್ಲಾಸ್ ಮಸಾಲ ಟೀ ಹೇಳ್ಬಾ. ಬಾಣ ನೋಡೋ, ಆ ಜಾಗದ ವಿಷಯಕ್ಕೆ ನೀನೇನೂ ತಲೆ ಕೆಡಿಸ್ಕೊಬೇಡ, ಎಲ್ಲ ನಾನು ಬಗೆಹರಿಸ್ತೀನಿ. ಕಾಣಿಯಾಗಿರುವ ಪ್ರಕರಣದ ಕುರಿತು ಸರ್ಕಾರದ ಕಾರ್ಯವೈಫಲ್ಯವನ್ನು ಪ್ರಶ್ನಿಸಿ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅವರ ಅಭಿಮಾನಿಗಳು ಶಾಂತ ರೀತಿಯಲ್ಲಿ
ಈ ಮೆರವಣಿಗೆಯನ್ನ ಮಾಡಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತ್ರಿಶಂಕು ಅವರು ಚಿತ್ರದುರ್ಗದ ಪ್ರಸಿದ್ಧ ಲೇಖಕರು, ಹೆಮ್ಮೆಯ ಶಟರ್ ಲೆಕ್ಕಕ್ಕೆ ಬರ್ಕೊಂಬಿಡಿ. ಬರೀಲಿ ಸಾಹೇಬ್ರು ಮಾತಾಡ್ಬೇಕಂತ ಬರೀಲಿ. ನಮಸ್ಕಾರ ಸರ್, ನನ್ನ ಮೊಬೈಲ್ ಒಂದು ನಿಮಿಷ ಕೊಟ್ಟೆ ಸರ್, ತಗೊಳ್ಳಿ ಸರ್. ಏನಾಯ್ತು ಶಂಕರ? ಆ ಬದಿಗಿದೆ ನೋಡ. ಆಂಡ ಜಪಡ್ಯಾರ? ಹಾಂ ಆಂಡ 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 ಆಂಡಣ. ಹಾಂ ಪಾಡ ಪಾಡ ಪಾಡ. ರೈಟ್ 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 ರೈಟ್. ಎಚ್ಚುಟ. ಹಾಂ ಏ ಶಬ್ಬೀರ, ಆ ಮೂರನೇ ಕ್ಲಾಸ್ ಎರಡನೇ ಮನೆಗೆ ಹೊಸ ಪ್ರಿನ್ಸಿಪಲ್ ಬಂದಿರಂತೆ. ಅವ್ರ ಬರೆಗೆ ಎಂಥದೋ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಬೇಕಂತೆ, ನೋಡಿ ಒಮ್ಮೆ. ಯಾವುದು ಮೂರನೇ ಕ್ಲಾಸ್? ಹೌದೌದು. ಸರಿ ಬಿಡು. ಏ ಚೋಟು, ನಿನ್ನ ಏರಿಯಾ ತಾನೆ? ಹ್ಞೂ. ಆ ಮೂರನೇ ಕ್ರಾಸಿಗೆ ಮನೆಗೆ ಹಾಕ್ಬಿಡು. ಸರಿ ಅಣ್ಣ. ಕರೆನ್ಸಿ ಹಾಕ್ಲಿಕ್ಕಿತ್ತು. ನಂಬರ್ ಹೇಳಿ. 9845762033. ನಿಮ್ಮ ನಂಬರ್ ಹೇಳಿ ಮೇಡಮ್. ಅಯ್ಯೋ ನಂದೇ ಅದು, 100 ರುಪೀಸ್ಗೆ ಮಾಡಿ. ಒಂದ್ಸಲ ರೀಚಾರ್ಜ್ ಆದ್ಮೇಲೆ ಕ್ಯಾನ್ಸಲ್ ಮಾಡಿ, ಮತ್ತೆ ರೀಚಾರ್ಜ್ ಮಾಡೋಕ್ಕಾಗಲ್ಲ. ನಿಮ್ಮ ನಂಬರ್ ಹೇಳಿ. ನಾನು ನನ್ನ ನಂಬರ್ ತಾನೇ ಹೇಳಿದೀಗ, ರೀಚಾರ್ಜ್ ಮಾಡಿ. ನೋಡಿ, ಬೇರೆ ಯಾವುದಾದ್ರು ನಿಮ್ಮ ನಂಬರ್ ಆಗಿರ್ಬೋದು, ಅದು ನೀವೀಗ ಹೇಳ್ತಿದ್ದೀರಲ್ಲ, ಈ ನಂಬರ್ ನಿಮ್ದಾಗಕ್ಕೆ ಸಾಧ್ಯನೇ ಇಲ್ಲ. ನೀವೇಗ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀರಾ? ಫೋನ್ ಮಾಡಿ, ಮೊಬೈಲ್ ನನ್ನ ಹತ್ರನೇ ಉಂಟು, ಫೋನ್ ಮಾಡಿ ನೋಡುವ. ಈಗ ಗೊತ್ತಾಯ್ತಾ? ಹೋಗುವಾಗ ನಾ ಹೇಳಿಲ್ವಾ ಅವ್ರದೆಲ್ಲ ಗೊತ್ತಾಗ್ತದೆ ಅಂತ. ಬಾ ಪಾನಿ ಕೊಡ್ಕೊಡ್ಸು. ಅವನಿಗೆ ಕೊಡ್ಬೇಡಾಯ್ತಾ ಮಾರಾಯ? ಹೌದು ಮಾರೆ, ಅವ ಬರುವ ಸ್ಟೈಲ್ ನೋಡ್ಬೇಕು ಮಾರೆ. ಅವಂದೆಂತ ಸಾವ ಸ್ಟೈಲ್! ಅವಂದು ಸ್ಟೈಲ್. ಇದಕ್ಕಿಂತ ಮುಂಚೆ ಪಿ ಯು ಸಿ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಂತೆ ಮಾರೆ. ಅಲ್ಲಿ ಒಟ್ರಾಸಿ ಸ್ಟ್ರಿಕ್ಟ್ ಮಾಡಿ ಪ್ರಮೋಷನ್ ತಗೊಂಡು ಇಲ್ಲಿ ಬಂದದಂತೆ. ಎಂತ ಸ್ಟೈಲ್ಗೆ ಬಂದ ಪ್ರಿನ್ಸಿಪಲ್ ತಾನೆ? ಲಾಸ್ಟ್ ವೀಕ್ ಇಲ್ಲಿಗೂ ಬಂದಿದ್ರು, 6 ತಿಂಗಳು ಅಡ್ವಾನ್ಸ್ ಮಾಡಿದ್ದಾರೆ. ಒಂದು ಕಡಲೆ ಬೇಕಿರ್ತಾರೆ ಅಂತ 4 ಜನ ಕಸ್ಟಮರ್ಸ್ಗೆ ತುಂಬಾ ಖುಷಿ. ಏ ಚೋಟು, ಅಲ್ಲಿ ಪೇಪರ್ ಹಾಕಿದ್ದೆ. ಹಾಕಿದ್ದೇನೆ. ಎಂತ ಸಾವು ಮಾರೆ ಅವಂದು, ಅವ ಬಹಳ ಸ್ಟ್ರಿಕ್ಟ್ ಅಂತೆ ಮಾರಾಯ.
ಅಧಿಕ ಪ್ರಸಂಗ ಮಾಡಿದ್ರೆ ಸೀದಾ ಡಿಸ್ಮಿಸ್ ಅಂತೆ. ಅವೆಂತ ಡಿಸ್ಮಿಸ್ ಮಾಡೋದ? ಇದೆಂತ ಒಂದು ಪಿ ಯು ಸಿ ಕಾಲೇಜ್ ಅಂದೆನ್ಸಿಯಾನ? ಇಲ್ಲೆಲ್ಲ ಅವನ್ ನಡಿಲಿಕ್ಕಿಲ್ಲ, ಜಾಸ್ತಿ ಮಾತಾಡಿದ್ರು ಉಂಟಲ್ಲ ಅವನ ಮಗಳನ್ನ ಎತ್ತಾಕೊಂಡು ರೇಪ್ ಮಾಡಿಬಿಡ್ತೇನೆ ಅಷ್ಟೇ. ಎಂತ ಅವರಿಗೆ ಮಗಳಿದ್ದಾಳ? ಅವಳ ಬಗ್ಗೆ ಮಾತಾಡಬೇಡ ಮರೆಯ, ಅವಳ ಹೆಸರು ಸಾಕ್ಷಿ ಡಿಸೋಜ ಅಂತ, ದೊಡ್ಡ ಚಾಪ್ಟರ್ ಅಂತ ಮರೆಯ. ಅವಳು ಬಾಂಬೆಯಲ್ಲಿ ಜಂಬರ್ ಎಲ್ಲ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬಂದ. ಎಂತ ಚಾಪ್ಟರ್ ಅವಳು ಇದ್ದಾಳೆ, ಈಗ ಒಳ್ಳೆ ರಸ ರಸ ಆಗಿ ಕೊಂಡೋಟ ಇದ್ದಾಳ. ಪ್ರಿನ್ಸಿ ಕಾಲೇಜಲ್ಲಿ ಇರ್ಬೇಕಾದ್ರೆ ಅವಳನ್ನ ಎತ್ತಾಕೊಂಡೋಗಿ. ಏನೋ ಮಾತಾಡ್ತಿದ್ದೆ ನೀನು, ನಿನ್ನ ಅಕ್ಕ ತಂಗರಿಗೆ ಹಿಂಗೆ ಮಾತಾಡ್ತೀನಿ ನೀನು? ಈಗೆಂತ ಏನೋ ಹುಡುಗಿಯನ್ನ ತಗೊಂಡು ಹೋಗ್ತೇನೆ ಅಂತ ಹೇಳಿನ. ಏಯ್ ಏನಂದೆ? ಹಲೋ, ನೋಡು ನೋಡು ಫೋನ್ ಬಂದ. 5 ನಿಮಿಷ 5 ನಿಮಿಷ ಎಲ್ಲ ಜಾರ್ತಾನೆ ಇತ್ತು. ಸರಿ, ಎಂತ ಕುಂಡಿಯ ಶಬ್ಬೇರೆ ಕಬೀರ್ ಬೀಗ ಕಬೀರೆ ಜಾಗಿರ್ತೇವೆಲ್ಲ. ರಾಜು, ನಾನು ಮಾತಾಡಿದ್ರೆ ರೇಪ್ ಅಂತ ಆಯ್ತು. ಯುವ ಟೈಲರ್ ಹೆಗ್ಡೆ ಅವ್ರ ಮಗಳ ಜೊತೆ ಕದ್ದು ಮುಚ್ಚಿ ಮಾಡುದೇನು ಪೂಜಣ? ಇಲ್ಲಿ ಬಾರ ಬಾಯ್ಲೆ. ಎಂತ ಸರ್? ಒಂದು ವಾರ ಆಯಿತು ನಿಮ್ಮ ಅಂಗಡಿಗೆ ಬಂದು ಅಡ್ವಾನ್ಸ್ ಕೊಟ್ಟು ಹೋಗಿ. 6 ತಿಂಗಳದ್ದು ಒಟ್ಟಿಗೆ ಕೊಟ್ಟಿದ್ದೇನೆ. ಪೇಪರ್ ಹಾಕ್ಲಿಕ್ಕೆ ಎಂತ ಕಷ್ಟ ನಿಮಗೆ? ಹೋದ ವಾರ ಒಂದು ಪೇಪರ್ ಬಂದದ್ದು ಬಿಟ್ಟರೆ ಒಂದು ಪೇಪರ್ ಸಹಿತ ಬಂದಿಲ್ಲ ಸರ್. ಇದೇನಾ ನೀವು ಕೆಲಸ ಮಾಡೋದು? ನಾಚಿಕೆ ಆಗೋದಿಲ್ವ ನಿಮಗೆ? ಒಂದು ಕಮಿಟ್ಮೆಂಟ್ ಇಲ್ಲ ನಿಮಗೆ? ಬೆಳಗ್ಗೆ ಟೈಮ್ಸ್ ಆಫ್ ಇಂಡಿಯಾದೊಟ್ಟಿಗೆ ಕಾಫಿ ಕುಡಿಲಿಲ್ಲ ಅಂದರೆ ಇಡೀ ದಿನ ಹೋಲ್ ಡೇ ಅಪ್ಸೆಟ್ ಆಗ್ತದೆ, ಗೊತ್ತುಂಟ ನಿಮಗೆ? ಎಂಥ ಪ್ರೊಫೆಷನಲ್ಸ್ ನೀವು? ಪ್ರೊಫೆಷನಲ್ಸ ನೀವೆಲ್ಲ? ಇಲ್ಲ ಸರ್, ನಾನು 6 ತಿಂಗಳದ್ದು ಅಡ್ವಾನ್ಸ್ ಬಿ ಸಾಡಿ ಬಂದಿದ್ದೇನೆ ನಿನ್ನ ಓನರ್ ಮುಖಕ್ಕೆ. ಇಲ್ಲ ಸರ್, ದಿನ ಪೇಪರ್ ಹಾಕ್ತಿದ್ದೇನೆ. ಎಲ್ಲಿದೆ? ಎಲ್ಲಿ ಎಲ್ಲಿ ಹಾಕಿದ್ದು? ಎಲ್ಲಿ ತೋರಿಸು, ಬಾ ಬಾ ಇಲ್ಲಿ ಸರ್. ನಾನು ಆಚೆ ಬದಿಯಿಂದ ಹಾಕಿದ್ದು. ಆಚೆ ಬದಿಯಿಂದ? ಹೋಗು, ಸೈಕಲ್ ಸೈಕಲ್ ತಗೊಂಡು ಹೋಗು, ತೋರಿಸು ಹೇಗೆ ಹಾಕಿದ್ದು ತೋರಿಸು, ಹೋಗು. ಹೇ ಸಾಕು ನಿಲ್ಲ, ತಿರುಗಿಸು ಬಾ. ಎಲ್ಲಿ ಹೋಗಿಬಿದ್ದದ್ದು? ನನ್ನ ತಾತ ಮುತ್ತಾತನ ಭೂತ ಕೂತಿದ್ಯಾ ಪೇಪರ್ ಓದ್ಲಿಕ್ಕೆ? ಇಲ್ಲ ಸರ್, ಸಾರಿ ಸರ್, ಗೊತ್ತಾಗ್ಲಿಲ್ಲ ಸರ್. ಕೊಡ್ತೀನಿ ತಗೊಳ್ಳಿ ಸರ್. ಇದು ಇವತ್ತಿನ ಒಂದು ವಾರದ ಪೇಪರು ಯಾರು? ನಿನ್ನ ಅಪ್ಪ ಕೊಡ್ತಾನೆ? ಇಲ್ಲ ಸರ್, ಅಂಗಡಿಗೆ ಹೋಗಿ ತಕ್ಕೊಂಬರ್ತೇನೆ. ನೀನು ಅಂಗಡಿಗೆ ಹೋಗಿ ತಂದ್ರೆ ಅಲ್ಲಿ ಮೇಲೆ ಹಾಕಿದ್ದೀಯಲ್ಲ ಅದು. ಪುನಃ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ಲಿಕ್ಕೆ ನನ್ನ ಹತ್ರ ಹಣ ಕಿತ್ಕೊಳ್ಳಿಕ್ಕೆ ಹತ್ತು. ನಿಯತ ಬಿದ್ದು ಸಾಯೋದಿಲ್ಲ, ಹತ್ತು ಮೇಲೆ ಆಯ್ತು.
ಚೂಲಾಯ. ಸಾರ್ 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 ಓ ನೀನಾ ನಿಂದ ಸಾರಿ ಸರ್, ಅದು ಇವತ್ತು ಪೇಪರ್ ಮೇಲ್ ಬಿದ್ದ್ಬಿಡ್ತು. ಅನ್ಪ್ರೊಫೆಷನಲ್ಸ್ ನೀವು, ಎಷ್ಟು ಹೇಳಿದ್ರು ಉದ್ಧಾರ ಆಗೋದಿಲ್ಲ. ಅದಕ್ಕೆ ಈ ದೇಶ ಹೀಗಿರೋದು. ಆ ಪೇಪರ್ ಅಲ್ಲೇ ಬಿದ್ದಿರಲಿ, ಆಯ್ತಾ? ನಾಳೆಯಿಂದ ಇಲ್ಲಿ ಹಾಕು, ಇನ್ನೊಮ್ಮೆ ಅಲ್ಲಿ ಎಸೆದ್ರೆ ನಾನು ನಿನ್ನನ್ನು ಎಸಿತೇನೆ. ಹೋಗು. ಸಾರಿ ಸರ್, ಸರ್ ತಂದು ಕೊಡ್ತೇನೆ ಸರ್. ಎಂತ ಬೇಡ, ಹೋಗು. ಸರ್ ಸರ್ ತಂದು ಕೊಡ್ತೇನೆ ಸರ್, ಇನ್ನೊಮ್ಮೆ ಹೀಗೆ ಮಾಡಿದ್ರೆ ಚಪ್ಲಿ ಹೊಡಿರಿ ಸರ್. ತಂದು ಕೊಡ್ತೇನೆ ಸರ್, ಬಂದೆ ಸರ್. ಹಾಂ, ಗೆಟ್ ರೆಡಿ. ಇನ್ನೊಮ್ಮೆ ಈ ಬದಿಗೆ ಬಂದರೆ ಸಾಯಿಸ್ತೇನೆ. ಏ ಎಂತ ಇದು, ವಾಶ್ ಮಾಡ್ಬಿಟ್ಟಿದ್ದಾರೆ ಅಂಗಡಿ. ಖಾನ್ ಶಬ್ಬಿ, ಎಂತದ ಶಬ್ಬೀರ್ ಇದು, ಅಂಗಡಿನ ಫುಲ್ ಪಾಶ್ ಮಾಡಿದ್ಯಾ ಮಾರೆ. ಆದ್ರೆ ಈ ವರ್ಷ ನಿನ್ನ ಬಿಸ್ನೆಸ್ ಅಲಕ್ಕ ಲಾಸ್, ಬೇಕಾದ್ರೆ ನಾನು ಬರ್ದು ಕೊಡ್ತೇನೆ ನೋಡು. ಯಾಕ್ರೋ, ಏನಾಯ್ತು? ಯಾಕ ಮತ್ ಯಾಕೆ, ನಮ್ಮ ಡಿಸೋಜ ಮಾಮ ಇದಾನಲ್ಲ, ಅವನ ಆಗ್ಲೇ ಅಲ್ಲಿ ನೋಟಿಸ್ ಹಚ್ಚಾಗಿದೆ. ಏನಂತ, ನಮ್ ಮೊದ್ಲೇ ಕಾಲೇಜ್ ನೋಟೆಡ್ ಆಗಿದೆ. ಅಲ್ಲಿ ಕಾಲೇಜ್ ಸರೌಂಡಿಂಗ್ ಅಲ್ಲಿ 600 meters ಅಲ್ಲಿ ಹುಡುಗ ಹುಡುಗಿ ಓಡಾಡೋದು, ಮಾತಾಡೋದು ಎಲ್ಲ ಬ್ಯಾನ್ ಮಾಡಿದ್ದಾರೆ, ಗೊತ್ತಾ? ಸ್ವಲ್ಪ ಮುಂಚೆ ಹೇಳೋದಲ್ವೇನ್ರೋ, 5,000 ಲಾಸ್ ಮಾಡ್ಕೊಂಡೆ. ಲಾಸ್ ಏನಿಲ್ಲ ಶಬೀರು, ನಿನಗೆ ಯೂಸ್ ಆಗುತ್ತೆ ಬಿಡು. ಅದೆಲ್ಲ ಸಾಯ್ಲಿಯ, ಬಂಕ್ ಕೂಡ ಹಾಕ್ಲಿಕ್ಕಿಲ್ವಲ್ಲ, ಕಾಲೇಜಲ್ಲಿ ನೋಟಿಸ್ ಹಾಕಿದ್ದಾರೆ ಬಂಕ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಬಂಕ್ ಮಾಡಿದ್ರೆ? ಏ ಹುಚ್ಚಪ್ಪ, ಮಂಗ ಕೆಪ್ಪ, ಯಾಕ ನಿಂಗೆ ವಿಷಯ ಗೊತ್ತಿಲ್ವಾ? ಎಂತ, ಬಂಕ್ ಮಾಡಿದ್ರೆ ಇಂಟರ್ನಲ್ಸ್ನಲ್ಲಿ 50% ಮಾರ್ಕ್ ತೆಗಿತಾರಂತೆ. ನಾಳೆ ಏನಾದರೂ ಆಗಲಿ, ನಾಳೆ ನಾನು ಸಾಕ್ಷಿಗೆ ಪ್ರಪೋಸ್ ಮಾಡುದು ಮಾಡುದೆ ಅಂತ ಬೇಬನ್ನು ನನ್ನ ಸರ್ವಿಸ್ ಅಲ್ಲಿ ನೋಡ್ಲಿಲ್ಲ. ಏ ಅಂತ ಸಾವು ಇಲ್ಲ, ನಾ ನೋಡಿಲ್ವಾ. ಚಟ, ಎಂತ ಹೇಳಿದ ನೀನು? ಎಂತ ಇಲ್ಲ. ಏ ಇಲ್ಲಿ ಕೇಳಿ, ಇಲ್ಲಿ ಕೇಳಿಯಾ, ನನ್ನ ಲೆಕ್ಕದಲ್ಲಿ ನಿಮ್ಗೆಲ್ಲರಿಗೂ ಇವತ್ತು ಅಡ್ವಾನ್ಸ್ ಆಗಿ ಪಾರ್ಟಿ. ಬರ ಬರ ಚೋಟು, ಐಸ್ ಕ್ರೀಮ್ ತರ. ಬರ ಬಾರ ಶಬೀರ, ಬಾ ಬಾ ಬಾ. ಆಯ್ತು ಆಯ್ತು ಶಬೀರ್, 2 ನಿಮಿಷ ಕಳಿಸ್ತೇನೆ.
ಏಪ್ಪ ಇಲ್ಲಿ ನೋಡು ಕಾಲೇಜ್ನಲ್ಲಿ ಮಾತಾಡ್ಲಿಕ್ಕೆಲ್ಲ ಅಂತ ಹುಡುಗಿಯರ ಹತ್ರ ಅವಸ್ಥೆ ಮರ ಮಂಡೆ ಮೆಟ್ಟಿ ಇವನು ಗುಡ್ ಮಾರ್ನಿಂಗ್ ಸರ್ ಸರ್ ಗುಡ್ ಮಾರ್ನಿಂಗ್ ಸರ್ ಚಂದ್ರಗುಪ್ತ ಮೌರ್ಯ ಅಶೋಕ ಪ್ರಮೋಟೆಡ್ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್ ಕನ್ಸಿಡರ್ಡ್ ಬೈ ಮೆನಿ ಟು ಬಿ ಒನ್ ಆಫ್ ದ ಗ್ರೇಟೆಸ್ಟ್ ಇಂಡಿಯನ್ ಎಂಪೈರ್ ನೋಡಿದ್ರೆ ಹೇಗಿದೆ ಅಶೋಕ ಎಕ್ಸ್ಪ್ಯಾಂಡೆಡ್ ನೀವು ಹೇಳಿ ಎಷ್ಟು ಪೀಸ್ಫುಲ್ ಆಗಿದೆ ಕಾಲೇಜ್ ಹೌದು ಹೌದು 25 ವರ್ಷ ಬೇಕಾಯ್ತು ಇಂಥ ವ್ಯವಸ್ಥೆ ತರಲಿಕ್ಕೆ ಹೌದು ಸರ್ ಅದಕ್ಕೆ ನಾನು ಬರಬೇಕಾಯ್ತು ನೀವು ಹೇಳಿ ಮಾರ್ರಿ ಎಲ್ಲ ಕಂಟ್ರೋಲ್ ಉಂಟಲ್ಲ ಅಬ್ಸೆಂಟ್ ಆದವ್ರಿಗೆ ಇಂಟರ್ನಲ್ಸ್ ಅಲ್ಲಿ 50% ಕಟ್ ಮಾಡಿ ಎಂತದ್ರಿ ಅದ ಸರ್ ಅದು ಎಲ್ಲಿದ್ದೀನಿ ಅಣ್ಣ ಸರಿ ಬಂದು ಬಂದು ಬಿಡ ಅಲ್ಲಿಗೆ ಬಂದೆ ಹಾಂ ಏ ಚೋಟು ಅಂಗಡಿ ಕಡೆ ನೋಡ್ಕೋ ಏ ಚಾರ್ಜ್ ಹಾಕಿದಣ್ಣ ನಿನ್ನ ಫೋನ್ ಕೊಡು ಅಣ್ಣ ನನ್ನ ನನ್ನ ಫೋನು ಬರ್ತೀನಿ 5 ನಿಮಿಷ ಹುಡುಗಿರು ವಿಡಿಯೋ ಮಾಡ್ತೀಯನಾ ವಿಡಿಯೋ ಮಾಡ್ತೀಯನಾ ವಿಡಿಯೋ ಮೂಜಿ ಕುಕ್ಕದ ಉದ್ದೈತಿ ಸರ್ ಸರ್ ಇವ ಪಾಪ ಸರ್ ಇಲ್ಲೇ ಕೆಲಸ ಮಾಡ್ತಾರೆ ಓನರ್ ಬೇರೆಯವರಿದ್ದಾರೆ ಸರ್ ಪ್ರೊಫೆಸರ್ ಡಿಸೋಜ್ ಅವರ ಮನೆಗೆ ಪೇಪರ್ ಹಾಕಿದ್ಯಾರ ನೀನೇನಾ ಶಬೀರವ ಅವ ಎಲ್ಲಿದ್ದಾನ ಎಲ್ಲಿ ಸಿಗ್ತಾನ ಈಗ ಬೀಚ್ ಕಡೆ ಹೋಗಿದ್ದಾರೆ ಸರ್ ಬೀಚ್ ಹತ್ರ ಹೋಗಿದ್ದಾನ ಹೇಳಿದ್ ಕರೆಕ್ಟ್ ಸರ್ ಶಬೀರ್ ಸರ್ ಅವ ಜನ ಸರಿ ಇಲ್ಲ ಸರ್ ಟೈಲರ್ ಹೆಡ್ ಅವ್ರ ಮಗಳ ಜೊತೆ ಬಾರಿ ನಡೀತಾ ಉಂಟು ಸರ್ ಇದು ಯಾಕೆ ಸಲ ನೀವು ಪ್ರಯಾಣ ತಗೊಂಡು ಬೇವಾಯ್ ನೋಡಿಲ್ವಾ ನನ್ನ ಲೆಕ್ಕದಲ್ಲಿ ನಿಮ್ಗೆಲ್ಲರಿಗೂ ಇವತ್ತು ಅಡ್ವಾನ್ಸ್ ಆಗಿ ಪಾಡಿ ಶಬೀರ್ 2 ನಿಮಿಷ ಕಳಿಸ್ತೇನೆ ತಾಯಿ ಅಣಗಬೇಕು ಅಂತ ಮಾಡಿದಲ್ಲ ಮರೆ ಬೇಕಿದ್ರೆ ಈಗಲೇ ಡಿಲೀಟ್ ಮಾಡಿಬಿಡ್ತೇನೆ ಎಂತ ಡಿಲೀಟ್ ಮಾಡಿ ನೋಡ ತೋರ್ಸ ಉದ್ದೇವರೇ ಚೊಟು ಏನ್ ಮಾಡಿದ್ಯೋ ಅವಸ್ಥ ಮರ ನಿಂದು ಶಬೀರಿಗೆ ಮಿನಿ ಗೊತ್ತಾದ್ರೆ ಸತ್ತು ಹೋದೆ ನೀನು ಗೊತ್ತಿರ್ಲಿಲ್ಲ ಅಣ್ಣ ಸುಮ್ಮನೆ ಖುಷಾಲಿಗೆ ಮಾಡಿದ್ದೆ ಬೇಕಿದ್ರೆ ಈಗಲೇ ಡಿಲೀಟ್ ಮಾಡಿಬಿಡ್ತೇನೆ ಏನು ಖುಷಾಲು ಎಂತ ಬೇಡ ನಾನೇ ಡಿಲೀಟ್ ಮಾಡ್ತೇನೆ ನೀವು ಹೋಗಿ ಐಸ್ ಕ್ರೀಮ್ ತಗೋಗು ಸ್ಪ್ರೆಡ್ ಆದರೆ ಸತ್ತ ಹೋದಿ ಐಸ್ ಕ್ರೀಮ್ ತಗೋಗು Thank you.
ಸರ್ ಸರ್ ಈ ಕಡೆ ಸರ್ ಬೀಚು ಈ ಕಡೆ ಸರ್ ನಿನ್ನ ಅಪ್ಪ ಅಲ್ಲಿ ಕಷ್ಟಪಟ್ಟು ಮಿಷಿನ್ ತೊಳೆದು ಕಾಲೇಜ್ ಕಳ್ಸಿದ್ರೆ ಇಲ್ಲಿ ಬೋಲ್ಟ್ ಒಟ್ಟಿಗೆ ಸೇಳೆ ಮಾಡ್ತೀಯ. ಗುರು ಗುರು ವಿಡಿಯೋ ಮಾಡಿ ಅಪ್ಪನೇ ಕಳ್ಸುವ. ಒಳ್ಳೆ ಐಡಿಯಾ, ಮಾಡು ಮಾಡು ವಿಡಿಯೋ ಮಾಡು. ಏ ವೈರಲ್ ಸರಿಯಾಗಿ ವಿಡಿಯೋ ತೆಗೆದು ಅಲ್ಲಿ ಅವಳಿಗೆ ಶಬೀರ್ ಎಂದ ಇದು ಎಂದ ಹಾಕಿ ವಿಷಯ ಎಂದ ನಾ ಎಂದು ಪಂಡಿಟ್ಟಿಲ್ಲ ಕಾಕ ನಾ ಎಂದು ಪಂಡಿಟ್ಟಿಲ್ಲ. ಎಂತ ಮರೆಯ ನಿನ್ನಂತ ಒಬ್ಬ ಈ ಸಮಾಜದಲ್ಲಿ ಇದ್ರೆ ನಮ್ಮ ಧರ್ಮವನ್ನೇ ನುಂಗಿ ಹಾಕ್ತೀಯಾ. ನೀನು ಮಾಡಿಲ್ಲ ಕಾಕ, ನಾನೇನು ಮಾಡಿಲ್ಲ. ಅಯ್ಯೋ ನಿಮ್ಮ ಮಗಳಿಗೂ ಕೂಡ ಹೀಗೆ ಮಾಡಿದ್ರೆ ಏನು ಮಾಡ್ತೀರ ನೀವು? ನಮಗೂ ಎಲ್ಲ ಇದ್ದಾರಣ್ಣ, ಗೊತ್ತಾಗ್ತದೆ ಗೊತ್ತಾಗ. ಆಯ್ತು ಮರೆಯ, ಎಷ್ಟೋ ವರ್ಷದಿಂದ ನಾವು ಒಂದೇ ತಾಯಿ ಮಕ್ಕಳಾಗಿದ್ದೇವೆ. ನಿನಗಿದು ಬೇಕಿತ್ತಲ್ಲ ಶಬಿ, ಬೇಕಿತ್ತ ಇದು ಹೇಳು. ನಾನೇನು ಮಾಡಿಲ್ಲ. ಆಯ್ತು 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 ಮರೆಯ, ಆಯ್ತು. ಅವನು ತಪ್ಪು ಮಾಡಿದ್ದಾನೆ ಸರಿ, ಬರ್ಲೆ ಮಾರಯ್ಯ. ನಿಮ್ ಕಾಫಿ ಟೀ ಏನು ಬೇಡ, ಮೊದ್ಲಿಲ್ಲಿಂದ ಹೋಗಿ ಪ್ಲೀಸ್. ನೀವ್ ಹೀಗ್ ಮಾಡಿದ್ರಿ ಅಂತ ನನ್ಗೇನ್ ಬೇಜಾರಿಲ್ಲ, ಬನ್ನಿ ಟೀ ಕುಡ್ಕೊಂಡು ಹೋಗಿ. ಬನ್ನಿ. Thank you.
ಬಟ್ಟೆ ಬದಲಾಯಿಸ್ ಬರ್ತೀನಿ, ಕೂತಿರಿ. ಸ್ವಲ್ಪ ನೀರು ಕೊಡ್ತೀರಾ? ಅಲ್ಲಿ ಇದೆ ತಗೊಳ್ಳಿ. ರಾಜರಿ, ಒಂದ್ ಎರಡ್ ನಿಮಿಷ ಒಳಗ್ರಿ, ಅವಳ ಕಳಿಸ್ಬಿಟ್ ಬರ್ತೀನಿ. ಎರಡೇ ನಿಮಿಷ ರೀ, ಅವಳ ಕಳಿಸ್ಬಿಟ್ ಬರ್ತೀನಿ. ಪ್ಲೀಸ್ ರೀ, ಪ್ಲೀಸ್ ರೀ, ಒಳಗಿರ್ರಿ, ಬಂದ್ ಬರ್ತೀನಿ. ಪ್ಲೀಸ್ ರೀ, ಬಂದೆ ರಾಜಿ. ಅಷ್ಟೊತ್ ಗಂಟೆ ಮಾಡ್ತೀಯಲ್ಲ ಮರೈತಿ, ಬಾಗಿಲ್ ತೆಗ್ಯಕ್ಕೆ ಒಳಗ್ ಸೇರ್ಕೊಂಡ್ ಅದ್ ಏನ್ ಮಾಡ್ತಿರ್ತೀಯೋ ಏನೋ. ರಿಮೋಟ್ ಅಲ್ಲಿ, ರಿಮೋಟ್ ಅಲ್ಲಿ. ರಾಜಿ, ನನ್ ಸ್ನಾನಕ್ಕೆ ಹೋಗ್ಬೇಕು, ಆಮೇಲೆ ಬರ್ತೀಯ? ಸರಿ, ನೀನ್ ಸ್ನಾನ ಮಾಡ್ಕೆ ಬಾ, ನಾನು ಇಲ್ಲೇ ಇರ್ತೀನಿ. ಸ್ನಾನ ಮಾಡ್ಕೆ ಬಂದ್ ನಿಂತಿದ್ಯಾ ಕರ್ಮ? ನಿನಗೂ, ನೀ ಆಡೋದಕ್ಕೂ, ನಿನ್ ಗಂಡಗೂ ಸರಿ ಆಗೈತೆ ಬಿಡು. ರಾಜ್ಯದಲ್ಲಿ ಕಾನೂನು ಅವಶ್ಯಕತೆ ಪಾಯಿಲ್, ನಿಂಗೇನು ತೋರಿಸ್ತೀನಿ. ದಿನದ 20 ನೀನೇನು ಯೋಚಿಸ್ಬೇಡ, ನೆಕ್ಸ್ಟ್ ನಿಂದ ಫೋಟೋ ಶೂಟ್ ಆಯ್ತಾ? ನಿಂಗು ಅತ್ತೆದೋ ಅಕ್ಕಂದು ಯಾವ್ದಾದ್ರು ರೋಲ್ ಕೊಡ್ತಾರೆ, ನಾನ್ ನಿಂಗೆ ಆಕ್ಟಿಂಗ್ ಹೇಳ್ಕೊಡ್ತೀನಿ. ಅಳದಂತೂ ನಿಂಗೆ ಯಾರು ಹೇಳ್ಕೊಡೋದೇ ಬೇಡ, ಚೆನ್ನಾಗಿ ಅಳ್ತೀಯ. ನಿನ್ ಗಂಡ ಇದನ್ನಲ್ಲ ಮೀಸರಮ್ಮ, ಅವ್ನು ಮಾಡ ಆಕ್ಟಿಂಗ್ ಎಲ್ಲ ನೀನ್ ಕಲಿಬೇಡ, ನಾನ್ ನಿಂಗೆ ಚೆನ್ನಾಗಿ ಹೇಳ್ಕೊಡ್ತೀನಿ ಆಕ್ಟಿಂಗ್.
ಸ್ಪರ್ಶ ಏಕಾಂತವು ಧಗಧಗಿಸುವ ಪ್ರೇಮವು ಕಾಮವು ಹರಿಯೇ ಇದು ಕನಸು ಬರಿಗನಸು ಮೋಹದ ಮೋಡಿಯೋ ಈ ಸ್ಪರ್ಶ ಏಕಾಂತವು ಧಗಧಗಿಸುವ ಪ್ರೇಮವು ಕಾಮವು ಹರಿಯೇ ಇದು ಕನಸು ಬರಿಗನಸು ಮೋಹದ ಮೋ ಸರಿ ನಾನು ಏನು ಬರ್ತೀನಿ ರೀ ರೀ ಒಂದೆರಡು ನಿಮಿಷ ರೀ ನಿಮ್ಮ ಹತ್ರ ಮಾತಾಡಬೇಕು ರೀ ಇಷ್ಟೊತ್ತು ಪ್ಲೀಸ್ ರೀ ಲೇಪ್ಪ ನಾ ಪರ್ಮ ಲೇಪ್ಪ ನಾ ಚನ್ ಬಸಿ ಅಲ್ಲಲೇ ರಾಂಗ್ ನಂಬರ್ ಲೇ ನೀನು ಹೆಂಡ್ತಿ ಹೆಣ್ಣು ಹೆಡ್ದ ಹೆರ್ ಪಾಲ್ ಮಾಡ ಬೋಸ್ ಹುಡ್ಕೆ ಇಡ್ಲ ಫೋನು ಇಷ್ಟೊತ್ತಲ್ಲಿ ಬಂದ್ರು ಪದ್ಮಾ ನನ್ ಗಂಡ ಕಣ್ರಿ ಕಾಲೇಜಿನಲ್ಲಿ ನಡೆದ ಪ್ರಾಂಶುಪಾಲರ ಮಗಳ ನ್ಯೂಡ್ ವಿಡಿಯೋ ಪ್ರಕರಣದ ಎರಡನೇ ಬಾಲ ಆರೋಪಿ ರಾಜಾ ಅಲಿಯಾಸ ಚೋಟುವನ್ನ ಮಂಗಳೂರಿನ ಬಾಲಮಂದಿರದಿಂದ ಬೆಂಗಳೂರಿನ ಬಾಲಮಂದಿರಕ್ಕೆ ವರ್ಗಾಯಿಸಲಾಗಿದೆ. ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಪ್ರಮುಖ ಆರೋಪಿ ಶಬೀರ್ನ ಮುಂದ ಜನ ಬಂದು ಕೂತ್ಬಿಡ್ಯಾರ ಆರೋಪಿ ಶಬೀರ್ನ ಸುಳಿವಿಗಾಗಿ ಪೊಲೀಸರು ಇಂದು ಹುಡುಕಾಟ ನಡೆಸ್ತಾ ಇದ್ದಾರೆ. ನ್ಯೂಡ್ ವಿಡಿಯೋದ ಸಂತ್ರಸ್ತೆಯೂ ಸಹ ಈ ಘಟನೆಯ ಬಳಿಕ ಕಾಣೆಯಾಗಿದ್ದು ಅದಕ್ಕೂ ಪ್ರಕರಣದ ಪ್ರಮುಖ ಆರೋಪಿಯಾದ ಶಬೀರ್ಗೂ ಏನಾದರೂ ಸಂಬಂಧ ಇದೆಯೇ ಅನ್ನೋದರ ಕುರಿತು ಪೊಲೀಸರಿಗೆ ಅನುಮಾನವಿದೆ. ಯಾವಾಗ್ಲೂ ನ್ಯೂಸ್ ಚಾನಲ್ ನೋಡ್ತೈತ್ ಕಣಪ್ಪ. ರಿಮೋಟ್ ಎಲ್ಲಿದ್ಯಾ? ಎಲ್ಲಿ ಮಿಸ್ ಆಗಿದೆ ರಿಮೋಟ್? ರಿಮೋಟ್ ಎಲ್ಲ ರಿಮೋಟ್ ಎಲ್ಲಿ ನೆನಪಿಸ್ಕೊತೀನಿ ಬರ್ತೀನಿ.
ಮೊದಲು ಅವಳು ಸರಿಗಿಟ್ಟ ಮೊನ್ನೆ ಮಾಚನಿಗೆ ಬಿತ್ತು ಅಂತ ಎತ್ಕೊಡಕ್ ಹೋದ್ರೆ ತಿನ್ನಡಕ್ ಹೊಡ್ತಾಳೆ. ಸರಿ, ಎಷ್ಟ್ ಚರ್ಬಿ ಐತೆ ಅಂತ ನೋಡೋಣ ಅಂತ ಬಂದ್ರೆ ನನ್ನ ಏನೇನೋ ಕೇಳ್ತಾಳೆ. ಏನ ಜಗಳ? ಮೂರ್ ಕೇರಿ ಕೇಳಿಸ್ತೈತ್ ನಿಮ್ ಜಗಳ? ಮನೆ ಕೆಳಗ್ ಪೊಲೀಸ್ನವ್ರ ಅದಾರೆ ಅಂತೇಳಿ ಅರಿವಿಲ್ಲ ನಿಂಗೆ? ನಮಸ್ಕಾರ ಸರ್, ಸರ್ ಫ್ಯಾಮಿಲಿ ಮ್ಯಾಟರ್ ಸರ್. ಹ್ಞೂ ಸರ್. ಏನ್ರಿ ನೀವು ಇಂಥವ್ರಿಗೆಲ್ಲ ಬಾಡಿಗೆ ಕೊಟ್ಟಿದ್ರಲ್ರಿ ನೀವು? ಈ ಫೋಟೋದಲ್ಲಿರೋ ನೋಡಿದ್ದೀನ? ಅವನೇ ಮೇಲ್ಗಡೆ ರೂಮ್ಗೆ ಹೊಸದಾಗಿ ಒಬ್ಬ ಹುಡುಗ ಬಂದಿದ್ದ ಗೊತ್ತಾ? ಅವನೇನಾದ್ರು ನೋಡಿದ್ಯಾ? ಇಲ್ಲ ಸರ್, ನೋಡಿಲ್ಲ ಸರ್. ಅಲ್ರಿ, ಮೇಲ್ಗಡೆ ಮನೆ ಹೂವ ಕಟ್ಟ ಜಯಮ ಇದ್ದಾಳಲ್ಲ, ಅವಳ ಮಗಳು ರಾಜೇಶ್ವರಿ ಕಾಣೆಯಾಗಿದ್ದಾಳೆ. ನೀವೇನಾದ್ರು ನೋಡಿದೀರಾ? ಇಲ್ಲ ಸರ್, ಗೊತ್ತಿಲ್ಲ ಸರ್. ನೋಡ್ರಿ, ಆ ಹುಡುಗ ಹುಡುಗಿ ನಿಮ್ ಕಣ್ಣಿಗೆ ಏನಾದ್ರು ಬಿದ್ರೆ ತಿಳಿಸಿ. ಏನಾದ್ರೂ ಕುಡ್ದು ಹೆಂಡತಿ ಮಕ್ಳಿಗೆ ಏನಾದ್ರೂ ಬಡಿಯೋದ್ ಮಾಡಿದ್ರೆ ಗೊತ್ತಲ್ಲ, ಲಾಕಪ್ ಕಾಕ್ ಬೆಂಡ್ ಎತ್ ಬಿಡ್ತೀನಿ. ಹೋಗೋ ರೈ, ಮನೆ ಬಾಡಿಗೆ ಕೊಡ್ಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ಕೊಂಡ್ ಕೊಡ್ಬೇಕು, ಗೊತ್ತಾಯ್ತಾ? ಯಾವ ಹುತ್ತದಲ್ಲಿ ಎಂತ ಹಾವಿರುತ್ತಂತ ಯಾರಿಗ ತಾನೇ ಗೊತ್ತಿರುತ್ತೆ. ನಿಮ್ಮಂತವ್ರು ಇರೋದ್ರಿಂದಾನೆ. ರೈ, ನೀವಿಬ್ರು ಎರಡು ದಿನ ಡ್ಯೂಟಿ ಇಲ್ಲ ಮಾಡಿ. ಸರಿ ಸರ್. ಸುಮ್ಮನೆ ಹೇಳ್ದಷ್ಟು ಮಾಡ್ರಿ. ಜಡಿ ಮಳೆ ಸರ್. ಅದು ಆ ಫೋಟೋ ಇಲ್ರಿ, ಅತ್ತೊಳಿ ಸರ್. ನಾನು ಮೊದಲೇ ಹೇಳಿಲ್ವೇನ್ರಿ ನಿಮ್ಗೆ, ಆ ಹೂ ಮಾರೋ ಹುಡುಗಿನೂ ಇವನೇ ಇಟ್ಕೊಂಡು ಹೋಗಿದ್ದಾನೆ. ಎಲ್ಲ ಹೋಗ್ತಾನೆ ಸಿಗದೆ, ಸಿಕ್ಕೇ ಸಿಗ್ತಾನೆ. ಇನ್ನು ಹೆಚ್ಚಿದ್ದೀನಿ ಇವನ ಆಟ ನಡೆಯೋದಿಲ್ಲ ಸರ್. ನಮ್ಮ ಕಡೆಯಿಂದ ನಿಮಗೆ ಕೋಪರೇಷನ್ ಇದ್ದೇ ಇದೆ ಸರ್. ಅವನು ಈ ದುರ್ಗದಲ್ಲಿದ್ದರೆ ಸಿಕ್ಕೇ ಬೀಳ್ತಾನೆ. ಹೇಯ್, ನಡೆಯಿರ ಕೋಟೆ ಕಡೆ. Thank you.
ಚನಾಲಿ, ಕನಸ್ನಾಗು ಯಾರ ಜೊತೆ ಮಾತಾಡ್ತೀಯ? ಯಾರ ಜೊತೆ ಮಾತಾಡ್ತೀಯ ಅಂತ ಕೇಳ್ತಾ ಇದೀನಿ. ಬೈಲ್, ಇಲ್ಲಿ ಬಾ ಅಂತದೀನಿ, ಬಾ. ಸುಸ್ತಾಗ್ತಿದೆ. ಸುಸ್ತಾಕತ್ತೆ ನಿಂಗೆ? ಅವ್ರು ಯಾರಿಗೂ ಬಾಚನಿಗೆ ಸಿಗ್ತಿಲ್ಲ, ಆವಾಗ ಸುಸ್ತಾಕಲ್ಲ ನನಗೆ. ಬಾ ಬಾ, ನನಗೂ ಸ್ವಲ್ಪ ಬಾಚನಿಗೆ ಹಾಕ. ಬಾ ಬಾ ಸಿಗದ ಇವನ್ನು ನಾನಾಗಿ ಬೇಕು ಬೇಡ ಎಂದು ನಿರ್ಧರಿಸಬಹುದು. ನಮಸ್ಕಾರ ಸರ್, ನನ್ನ ಬುರ್ಜನಟ್ಟಿ ರಾಜೇಶ್ವರಿ ಅಂತ, ಚಿತ್ರದುರ್ಗದಿಂದ ಬರ್ತಾ ಇದ್ದೀನಿ. ಫೋಟೋಸ್ ಕಳಿಸಿದ್ದೆ, ಬರಕ್ ಹೇಳಿದ್ರಿ. ತಗೊಳಮ್ಮ, ಇದನ್ನ ಫಿಲ್ ಮಾಡಬೇಕು. ಇದು ಡೈಲಾಗ್ ಶೀಟ್, ಇದನ್ನ ಪ್ರಾಕ್ಟೀಸ್ ಮಾಡಮ್ಮ. ಸರ್, ಇದಿಷ್ಟೂ ಇವತ್ತ ಹೇಳ್ಬೇಕು? ನೀನ್ ಪ್ರಾಕ್ಟೀಸ್ ಮಾಡ್ತಾ ಇರುವಲ್ಲಿ ಕೂತ್ಕೊಂಡು ಇದ್ ನಿನ್ ನಂಬರ್, ನಿನ್ ನಂಬರ್ ಕೂಗಿದಾಗ ಅವಳಗ್ ಹೋಗಿ ಆಕ್ಟಿಂಗ್ ಮಾಡ್ಬೇಕು. ನೀವು ವೇಟಿಂಗ್ ರೂಮ್ ಅಲ್ಲಿ ಕೂತಿರಿ. ಧೀರಾ, ಇದಿಷ್ಟು ಡೈಲಾಗ್ನು ಇವತ್ತ ಹೇಳ್ಬೇಕಂತ ನಂಗೆ ಯಾಕೋ ಭಯ ಆಗ್ತಾ ಇದೆ. ಇಷ್ಟನ್ನ ಇವತ್ತರ್ಧ ನಾಳೆ ಅರ್ಧ ಹೇಳಿದ್ರಾಯ್ತು ಬಿಡು ರಾಜೆ. ಹೋಗಲ್ಲ ಇವನು, ಅವನ್ ಇವನು, ನನ್ ಟೆನ್ಷನ್ ನಂಗೆ. ಹೋಗ ರಾಜಿ, ನೀನೇನು ಯೋಚನೆ ಮಾಡ್ಬೇಡ ರಾಜು. ನೀನ್ ಸೆಲೆಕ್ಟ್ ಆಗಿ ಆಗ್ತೀಯಾ ಇಲ್ಲೋಡಿಲಿ, ನಾನೇನ್ ತಂದಿದ್ದೀನಿ? ನಿನ್ ಹೆಸರಲ್ಲಿ ಉಚ್ಚಂಗಳಮ್ಮನ ಗುಡಿಯಿಂದ ಪೂಜೆ ಮಾಡ್ಸ್ಕೊಂಡ್ ಬಂದಿದ್ದೀನಿ. ನೀನ್ ಸೆಲೆಕ್ಟ್ ಆಗೇ ಆಗ್ತೀಯ ರಾಜು. You know what, there are many people are waiting here, you know, and we all came here. I got the paper and just like lots of dialogue over happy practice today. Thank you, dear. I've been trying my best. Excuse me, is this waiting room? ಯಾ, ನಂಗ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ಯಾ? ನಾನು ಅವಳ ತರ ಬಟ್ಟೆ ಹಾಕೊಂಡ್ರೆ ಅವಳಿಗಿಂತ ಚೆನ್ನಾಗಿ ಕಾಣ್ತೀನಿ. ಒಂದೆರಡು ನಿಮಿಷ ರೀ ನಿಂತ್ಕೊ.
ಮಾಡ್ಕೊಳ್ರಿ, ನಿಮ್ಮ ಹತ್ರ ಏನು ಮಾತಾಡ್ಬೇಕ್ರಿ ರೀ, ಪ್ಲೀಸ್ ರೀ ರೀ, ಎರಡೇ ನಿಮಿಷ ರೀ, ನಿಮ್ಮ ಹತ್ರ ಮಾತಾಡ್ಬೇಕ್ರಿ ರೀ ರೀ, ಪ್ಲೀಸ್ ರೀ. ಹೊರಗಡೆ ಬೇಗ ಹಾಕೊಂಡು ಹೋಗಿದ್ದಾರೆ ರೀ ರೀ, ಅಳ್ಬೇಡ್ರಿ, ನಾನು ನಿಮ್ಮನ್ನ ಹೇಗಾದ್ರೂ ಮಾಡಿ ಹೊರಗಡೆ ಎಲ್ಲ ನಿಂಬಿದ್ದಾಗಿತ್ತು. ಕಿರಿಚ್ ಬೇಡ್ರಿ, ಅಕ್ಕಪಕ್ಕದ ಮನೆಯವ್ರು ಕೇಳಿಸಿದ್ರೆ ನಮ್ಗೆ ತೊಂದ್ರೆ ರೀ, ಹೊರಗಡೆ ಪೊಲೀಸರು ಬೇರೆ ಇದ್ದಾರೆ ರೀ, ಪ್ಲೀಸ್ ರೀ, ನನ್ನ ಕ್ಷಮಿಸ್ಬೇಡಿ ರೀ, ನನ್ನ ಹೇಗಾದ್ರೂ ಮಾಡಿ ಕಳ್ಸ್ಬಿಡ್ರಿ ಪ್ಲೀಸ್. ಫೋನ್ ಫೋನ್ ಮಾಡ್ತೀರಿ, ಒಂದ್ ನಿಮಿಷ, ಒಂದ್ ನಿಮಿಷ ರೀ, ಫೋನ್ ಮಾಡ್ತೀನಿ. ವೀರ ಮಧುಕರಿ ನಾಯಕ ಕೋಟೆನಾ, ಇವರ ಅಪ್ಪನ ಹೆಸರಿಗೆ ಬರ್ತದ ನೋಡಪ್ಪ, ನೋಡಲೆ ಜೋಕರ್ ಹೋಗಿದೆ ನೋಡು. ರಿಸೀವ್ ಮಾಡ್ತಿಲ್ಲ ರೀ. ಅಯ್ಯೋ, ಮನೆ ವೀಕ್ಷಕರೇ, ಬ್ರೇಕ್ನ ನಂತರ ತ್ರಿಶಂಕುವಿನ ಸ್ಥಿತಿಯಲ್ಲಿ ಪದ್ಮಶ್ರೀ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕನ್ನಡದ ಹೆಸರಾಂತ ಕವಿ, ಬರಹಗಾರ, ವಿಚಾರವಾದಿಯಾದಂತಹ ತ್ರಿಶಂಕು ಎಂಬ ಕಾವ್ಯನಾಮದಿಂದ ಖ್ಯಾತರಾದ ತ್ರಿವೇಣಿ ಸುತ ಶಂಪಿಗನಹಳ್ಳಿ ಕುಮಾರಸ್ವಾಮಿಯವರ ಪದ್ಮಶ್ರೀ ಪ್ರಶಸ್ತಿ ಕಳುವಾಗಿ ಇವತ್ತಿಗೆ 10 ದಿನ ಆಗ್ತಾ ಇದೆ. ಈ ಕುರಿತಾಗಿ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳೋದಿಕ್ಕೆ ನಮ್ಮೊಂದಿಗೆ ಸಾಮಾಜಿಕ ಕಾರ್ಯಕರ್ತೆಯಾದಂತಹ ಶ್ರೀಮತಿ ರಮಾಬಾಯಿ ರಂಗನಾಥ್ ಅವರು ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಬರಹಗಾರರಾದಂತಹ ಶುಕ್ಲಾಚಾರ್ಯ ಹೆಗಡೆ ಅವರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ನಮಸ್ಕಾರ. ಜೊತೆಗೆ ಹರಿಜನ ಉದ್ಧಾರ ಸಮಿತಿಯ ಸಂಚಾಲಕರಾದಂತಹ ತಿಪ್ಪೇರುದ್ರಸ್ವಾಮಿ ಅವರಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮ. ನಮಸ್ಕಾರ. ಸರ್, ಒಬ್ಬ ಕವಿಯ ಪ್ರಶಸ್ತಿ ಕಳ್ತನ ಆಗೋದು ಅಂತಂದ್ರೆ ಒಂದು ಸಮಾಜದಲ್ಲಿ ನಾಚಿಕೆಗೇಡಿನ ಸಂಗತಿ ಅನ್ಸುತ್ತಲ್ವಾ? ಈ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಈ ಕವಿ, ಲೇಖಕ, ಬರಹಗಾರ ಅಂದ್ರೆ ಯಾರು? ಅವನು ಒಂದು ರೀತಿಯಲ್ಲಿ ಕರ್ಮಚಾರಿ ಇದ್ದ ಹಾಗೆ. ಅಂದ್ರೆ ಅವನು ತನ್ನ ಕೃತಿಗಳ ಮೂಲಕ ಸಮಾಜದ ಕೊಳೆಗಳನ್ನೆಲ್ಲ ತೊಳಿತಾ ಇರ್ತಾನೆ. ಇದರ ವಿರುದ್ಧ ನಾವುಗಳು ಹೋರಾಡಬೇಕಾಗಿದೆ. ಖಂಡಿತ. ಇಂಥ ಅವಮಾನಕರವಾದಂತಹ ವಿಷಯ ಯಾವುದೇ ಊರಲ್ಲಿ ನಡೆದ್ರು ನಾನು ನನ್ನ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಿ ಅದರಲ್ಲಿ ಪಾಲ್ಗೊಳ್ತೇನೆ. ನೋಡಿ, ಸರ್ಕಾರದ ನೀತಿಯನ್ನ ವಿರೋಧಿಸಿ ಪ್ರಶಸ್ತಿಯನ್ನು ವಾಪಸ್ ಮಾಡುವಂತಹ ದೊಡ್ಡ ಚಳುವಳಿಯೇ ನಡೀತಾ ಇದೆ. ನೋಡಿ ಸ್ವಾಮಿ, ನಿಮಗೆ ಪ್ರಶಸ್ತಿ ವಾಪಸಾತಿ ಚಳುವಳಿ ಬಗ್ಗೆ ಮಾತಾಡೋ ನೈತಿಕತೆ ಹಕ್ಕಿಲ್ಲ. ಪ್ರಶಸ್ತಿಗಳನ್ನೆಲ್ಲ ವಾಪಸ್ ಕೊಡ್ತಾ ಇದ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅವನು ಕದ್ದಿರೋನು ಕಳ್ಳ ಅಲ್ಲ, ಅವನು ನಮ್ಮ ತ್ರಿಶಂಕು ಅವರ ಅಪ್ಪಟ ಅಭಿಮಾನಿ ಸರ್. ನೋ 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 ಮೇಡಮ್, ನಾ ಇದನ್ನ ಒಪ್ಪೋದಿಲ್ಲ. ಪ್ರಶಸ್ತಿ ವಾಪಸಾತಿ ಚಳುವಳಿ ಭಾಗವಾಗಿ ಅವನು ತ್ರಿಶಂಕು ಅವರ ಪ್ರಶಸ್ತಿಯನ್ನು ಸರ್ಕಾರಕ್ಕೆ ವಾಪಸ್ ಮಾಡಿದಾನೆ ಅಂತ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಮಾಡಿ ನೈತಿಕ ಪ್ರಶಸ್ತಿ ಕದಿಯೋದ್ರಿಂದ ಚರ್ಚೆ ಆಗ್ತಾ ಇರುವಂತಹ ಈ ಪದ್ಮಶ್ರೀ ಪ್ರಶಸ್ತಿ ಹೇಗಿದೆ ನೋಡೋಣ. ನೋಡಿ, ಪರದೆ ಮೇಲೆ ಏನ್ ಕಾಣ್ತಾ ಇದೆ, ಇದೆ ಪದ್ಮಶ್ರೀ ಪ್ರಶಸ್ತಿ. ಇದರಲ್ಲಿ ಕಮಲದ ಚಿಹ್ನೆ ಇದ್ದು ಮೇಲೆ ಬರೆಯಲಾಗಿದೆ. ಏನು ಅಂತ ನಿನ್ನ ಹತ್ರ ಆಯ್ತಾ? ಏನಿಲ್ಲ ರಾಜಿ, ಸುಮ್ನೆ ಹೇಳ್ದೆ. ನೋಡು, ಅದೇನ್ ಸರಿಯಾಗಿ ಹೇಳ್ಬಿಡು, ಇಲ್ಲ ನಾನು ಇಲ್ಲಿಂದ ಹೊರಟಾಗ್ತೀನಿ. ಕೂತ್ಕೋ ರಾಜಿ, ಹೋಗ್ಬೇಡ ರಾಜಿ. ಅದು ಅವತ್ತು ನಾನು ನಾಗ ಇಬ್ರು ಸೆಕೆಂಡ್ ಶೋ ಪಿಕ್ಚರ್ ನೋಡ್ಕೊಂಡ್ ಬರ್ತಾ ಇದ್ವಾ. ಆ ನಾಗ ಇದ್ದಾನು ಬಾರ್ಲಾ ಬೀರಾ, ಬಹಳ ದಿನ ಆಯ್ತು, ಯಾಕೋ ಕೈ ಕಡಿತೈತೆ, ಒಂದ್ ಕೈ ನೋಡಬಿಡೋಣ ಅಂತ ಯಾವ್ದೋ ಒಂದ್ ಮನೆ ಕರ್ಕೊಂಡೋದ ರಾಜು. ನಾನು ಹೇಳ್ದೆ ರಾಜು, ನಾ ಬರಲ್ಲ ಕಣೋ, ರಾಜಿಗೆ ಮಾತು ಕೊಟ್ಟಿದ್ದೀನಿ ಅಂತ. ಎಷ್ಟಾದ್ರೂ ಕೇಳ್ದ ಬಲವಂತವಾಗಿ ಹೇಳ್ಕೊಳೋದ ರಾಜು. ಒಳಗ್ ಹೋದ್ರೆ ಏನು ಇಲ್ಲ ರಾಜು, ಬರೀ ಬುಕ್ಸು ಪಕ್ಸು ಮೆಟ್ಲು ಇವೇ ತುಂಬಿಕೊಂಡಿದ್ವು. ನನ್ನ ತಲೆ ಹಾಳಾಗೋಯ್ತು. ಸಾಕಪ್ಪ ಈ ಸರಸ್ವತಿ ಸವಾಸ ಅಂತ ವಾಪಸ್ ಬರ್ತಾ ಇದ್ವಾ. ಆ ನಾಗ ಇದ್ದಾನು, ಏ ಬೀರಾ ಹೋಗಿ ಏನಾದ್ರು ಎತ್ಕೊಂಬರೋ, ಬರೀ ಕೈಲಿ ಹೋಗ್ಬಾರ್ದು ಅಭಿಷಕ್ನ ಅಂದ. ನಾನು ಕೈಗೆ ಸಿಕ್ಕಿದ್ದೀನಿ, ಎತ್ಕೊಂಬಂದೆ ರಾಜು.
ಚಿನ್ನ ಬೆಳ್ಳಿನ ಇರ್ಬೋದು ಅಂತ ಒಂಚೂರ ಚುರ್ತು ನಿನ್ ಕಟ್ ಮಾಡ್ಕೊಂಡು ತೊಗೊಂಡೋಗಿ ಸೇರ್ಟಂಗ್ ತೋರಿಸ್ದೆ ರಾಜೆ. ಚಿನ್ನನೂ ಅಲ್ಲ ಬೆಳ್ಳಿನೂ ಅಲ್ಲ. ಸರಿಯಾಗಿ ಹೇಳು, ಅದ್ಯಾವ ಮನೆ? ಈ ಮನೆ ಚಿತ್ರದುರ್ಗದ ಡಾಲರ್ಸ್. ಅದೇ ಮನೆನಾ? ಅದೇ ಮನೆ ರಾಜು. ನಂಬರ್ 26 ಬುರ್ಜಂಟಿ ರಾಜೇಶ್ವರಿ. ಬಾಮ್ಮ ಬೇಗ ಬಾಮ್ಮ. ರೀ ತಗೊಳ್ರಿ. ರೀ ನಿನ್ನೆಯಿಂದ ನೀವೇನೂ ತಿಂದಿಲ್ಲ, ನಾನು ಅಷ್ಟೆ. ನೀವು ತಿಂದ್ರೆ ನಾನು ತಿಂತೀನಿ ರೀ. ಪ್ಲೀಸ್ ರೀ, ಪ್ಲೀಸ್ ರೀ. ಯಾರ್ರಿ ನೀವು? ನಂಗೆ ಯಾಕ್ರಿ ತಿನ್ನಿಸ್ತಿದ್ದೀರಾ? ನಂಗೇನಾಗ್ಬೇಕ್ರಿ ನೀವು? ಅದನ್ನ ಹೇಳೋಣ ಅಂತಾನೆ ನಾನು ನಿಮ್ಮನ್ನೆಲ್ಲ ಕರೆದಿದ್ದು. ಅಷ್ಟರಲ್ಲಿಷ್ಟೆಲ್ಲ ಆಗೋಯ್ತು ಅಂದ್ರೆ? ನಾನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಕಣ್ರಿ. ರಾಜೇ ನಿಂತ್ಕ, ರಾಜೇ 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 ನಿಂತ್ಕ, ರಾಜೇ 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 ನಿಂತ್ಕ, ರಾಜೇ ಸೆಲೆಕ್ಟ್ ಮಾಡಿದ್ರಾ ಅಪ್ಪರಸ್ ಹೇಳ್ದ ನಿಂತ್ಕ ರಾಜೇ. ಮನೆ ಒಂದು ಊರ್ ಬಾಗ್ಲು ಸೀರಿಯಲ್ ನೋಡ್ಕೊಂಡು ನಿನ್ನಂತ ಕಳ್ಳನ ಮಗನ ಬದಲಾಯಿಸ್ತೀನಿ ಅಂತ ಲವ್ ಮಾಡುದಲ್ಲೇನು? ಚಪ್ಪಲಿ ತಗೊಂಡು ನಾನೇ ಪೆಟ್ಟ ಪೆಟ್ಟ ಅಂತ ಹೊಡ್ಕೋಬೇಕು. ನೋಡು ನಿನ್ ಮುಖ ನನಗ್ ತೋರಿಸ್ಬೇಡ, ನನ್ ಹಿಂದೆ ಬರ್ಬೇಡ. ರಾಜೇ ರಾಜೇ ನಿಂತ್ಕ ರಾಜೇ, ನಾ ಬೇಕಂತ ಮಾಡಿರ ರಾಜೇ. ಎಂತೆಂತ ಜನ ಬರ್ತಾರೆ ಮಾರಾಯ ಈ ಊಟ ನೋಡಿ. ಇದೇ ಹುಡುಗಿ? ನಮಸ್ಕಾರ ಸರ್, ನನ್ ಪ್ರಜ್ವಲಟ್ಟಿ ರಾಜೇಶ್ವರಿ. ಶುರು ಮಾಡಮ್ಮ. ಚಿತ್ರದುರ್ಗದಿಂದ ಬಂದಿದ್ದೀನಿ ಸರ್. ಶುರು ಮಾಡು. ಎಕ್ಸ್ಕ್ಯೂಸ್ ಮೀ. ಇದು ಮಜಾ ಇದೆ. ಇದು ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ನಾನು ಈಗೇನಂತ ತಪ್ಪು ಮಾಡ್ದೆ? ಪಾತ್ರೆ ತೊಳ್ದೆ, ಅಲ್ಲೂ ಜೊಬ್ರೆಷಲ್ಲಿ ಪಾತ್ರೆ ತೊಳ್ದೆ, ಆದ್ರೆ ಅದು ನೀವು ಅಲ್ಲೂ ಜೊಬ್ರೆಷು ಅಂತ ನನಗೆ ಗೊತ್ತಿರಲಿಲ್ಲ ಅತ್ತೆ. ಮಾವ ಅರ್ಜೆಂಟ್ ಆಗಿ ಕೈಗೆ ಸಿಕ್ಕಿದ್ದನ್ನು ಎತ್ಕೊಂಬಂದ ರಾಜು. ಇದು ಅದೇ ಕೇಸು. ಸಾರಿ ಸಾರಿ ಸರ್, ಇನ್ನೊಂದ್ಸರಿ ಮಾಡ್ತೀನಿ ಸರ್. ಆಯ್ತು ಮೇಡಮ್. ಸೋಟಿರಬಲ್ಲ ಅತ್ತೆ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅತ್ತೆ. ಕೈಗೆ ಸಿಕ್ಕಿದ್ದನ್ನು ಎತ್ಕೊಂಬಂದ ರಾಜು. ನೀನು ಫೋನ್ ನಂಬರ್ ಕೊಟ್ಟುಟೋಗಮ್ಮ, ಫೋನ್ ನಂಬರ್ ತಗೊಳಮ್ಮ. ಓಕೆ, ಫೋನ್ ನಂಬರ್ ಕೊಟ್ಟುಟೋಗು ಸರ್. ಹಾಕ್ಬಿಟ್ರಿ ಇದು ಸರ್. ಅದು ಇವತ್ತೇ ಸರ್ ಡೈಲಾಗ್ ಶೀಟ್ ಕೊಟ್ಟಿದ್ದು, ಅದು ಕಷ್ಟ ಆಗ್ತಾ ಇದೆ ಸರ್. ಯಾಕಪ್ಪ ಕರೆಸ್ತೀರಾ ಇಂಥವ್ರನ್ನೆಲ್ಲ? ಆಯ್ತಮ್ಮ, ಫೋನ್ ನಂಬರ್ ಕೊಟ್ಟೋಗು. ಟೈಮ್ ಇಸ್ ಮನಿ ಏನು ಸರ್? ಸರಿ ಸರ್, ನನಗೆ ಗೊತ್ತಿರೋದು ಯಾವುದಾದ್ರೂ ಮಾಡ್ತೀನಿ ಸರ್ ನಾನು. ಪ್ಲೀಸ್ ಸರ್. ಸಾರಿ ಲೇಟ್ ಯು ಸೀ ಸರ್. ಪ್ಲೀಸ್ ಸರ್ ಸರ್, ನಾನು ಮಾಡ್ತೀನಿ ಸರ್ ನಾನು. ಆಯ್ತು, ಅದೇನು ಬೇಗ ಮಾಡಮ್ಮ. ಸರ್ ಸನ್ನಿವೇಶ ಅಶೋಕವನದಲ್ಲಿ ಸೀತೆ ಇರ್ತಾಳೆ, ಆ ಸನ್ನಿವೇಶ. ಈ ಹಾಸಿಗೆ, ಈ ಬೀರು,
ಈ ಮನೆ, ಈ ಬಟ್ಟೆ, ಇದ್ಯಾವುದು ನಂದಲ್ಲ ಅನ್ಸುತ್ತೆ ಕಣ್ರಿ. ಮತ್ತಿನ್ಯಾರ್ದ್ರಿ ಇವೆಲ್ಲ, ಏನೇನೋ ಹೇಳ್ತೀರಾ? ಜೈ ಶ್ರೀರಾಮ್. ನಿಮ್ಮ ಅನುಮಾನ ಬಗೆಹರಿಸಲಿಕ್ಕೆಂದೇ ಶ್ರೀರಾಮರು ತಮಗಾಗಿಯ ಗುರುತಿನ ಉಂಗುರ ಕೊಟ್ಟಿದ್ದಾರೆ ತಾಯಿ, ತೆಗೆದುಕೊಳ್ಳಿ. ಇದು ನನ್ನ ರಾಮನದೇ, ಇದು ನನ್ನ ರಾಮನದೇ. ನಾನೇನೇನೋ ಹೇಳ್ತಿಲ್ಲ ರೀ, ನನ್ನ ಮಾತನ್ನ ಯಾರೂ ನಂಬಲ್ಲ. ಅದೇ ನೋಡಿ ಬಂದಿರೋದು. ರಾಮನ ಬಗ್ಗೆ ಆಸೆ, ನಿರೀಕ್ಷೆ ಎಲ್ಲವೂ ಈ ಸೀರೆಯಂತೆ ನನ್ನ ಮೈ ಮನಗಳಿಗೆ ಅಂಟಿಕೊಂಡಿದೆ. ನನ್ನ ಮುಖ ನೋಡಿ, ಹಾಗೆ ನೋಡಿ ನೋಡಿಲಿ, ಅದೆಷ್ಟು ಹೊಲಿಕೆಗಳು ಈ ಸೀರೆಗೆ. ಈ ಮುಖ ಎಷ್ಟೋ ವರ್ಷಗಳಿಂದ ಇಲ್ಲೇ ಇದೆ ಅಂತ ನಿಮ್ಗೆ ಅನ್ಸತ್ತಾ? ಹೇಳಿ, ನೀವು ಯಾವಾಗ್ಲಿಂದ ಇಲ್ಲಿದ್ದೀರಿ ಅಂತ ನಂಗೆ ಏನ್ರಿ ಗೊತ್ತು? ನಾನೇ ಈ ಊರಿಗೆ ಬಂದಿದ್ದು ಮೊನ್ನೆ ಮೊನ್ನೆ. ಹಾಗೆ ನಿಮ್ ತರಾನೆ, ನೀವು ಬರೋಕ್ಕೂ ಮುಂಚೆ ನಾನು ಇಲ್ಲಿಗೆ ಬಂದಿದ್ದು ಅನ್ಸುತ್ತೆ. ಏನ್ರಿ ಎಲ್ಲನೂ ಬರೀ ಅನ್ಸುತ್ತೆ ಅನ್ಸುತ್ತೆ ಅಂತಿದ್ದೀರಲ್ಲ? ಹೌದು ರೀ, ಎಲ್ಲಾನು ಅನ್ಸುತ್ತೆ, ಬರೀ ಅನ್ಸುತ್ತೆ ಅಷ್ಟೇ. ಯಾಕೆ ಹೇಳಿ, ನಾನು ನಿಜವಾಗ್ಲೂ ಯಾರು ಅಂತ ನನಗೆ ಗೊತ್ತಿಲ್ವಲ್ಲ. ರಾವಣನು ದಿನವೂ ನನಗಾಗಿ ಕಳಿಸುವ ಬಣ್ಣ ಬಣ್ಣದ ಬಟ್ಟೆಗಳನ್ನು ನೋಡಿದಾಗಲೆಲ್ಲ ಒಮ್ಮೆ ತೊಟ್ಟು ಬಿಡೋಣ ಎನಿಸುತ್ತದೆ. ಆದರೆ ರಾಮ ತೊಡಿಸಿದ ಈ ಸೀರೆ ಇನ್ನೂ ಉಳಿದಿದೆ ಅಲ್ಲ. ತನ್ನ ಮರ್ಯಾದೆಗಾಗಿ, ನನ್ನ ಮರ್ಯಾದೆಗಾಗಿ, ಮರ್ಯಾದ ಪುರುಷೋತ್ತಮನ ಮರ್ಯಾದೆಗಾಗಿ ಎಷ್ಟೆಲ್ಲ ಹೆಣಗಾಡುತ್ತಿದೆ ನೋಡು. ಅಯ್ಯೋ, ನನಗೇನು ಅರ್ಥ ಆಗ್ತಿಲ್ಲ, ಬಿಟ್ಬಿಡ್ರಿ ರೀ, ಹೇಗಾದ್ರೂ ಮಾಡಿ ನನ್ನ ಕಳಿಸ್ಬಿಡ್ರಿ ಪ್ಲೀಸ್. ಚಿಂತಿಸಬೇಡಿ ತಾಯಿ, ಎಲ್ಲವೂ ಒಳಿತಾಗುವುದು. ಆದಷ್ಟು ಬೇಗ ಶ್ರೀರಾಮರು ತಮ್ಮನ್ನು ಈ ಸೆರೆಯಿಂದ ಮುಕ್ತಿಗೊಳಿಸಲು ಬರುತ್ತಿದ್ದಾರೆ. ನಾನಿನ್ನು ಬರುತ್ತೇನೆ. ಜೈ ಶ್ರೀರಾಮ್. ಹನುಮ, ಹನುಮ, ಮಾಯಾವಾಗಿ ಬಿಟ್ಟನೆ? ಅವತ್ತು ತುಂಬಾ ಸುಸ್ತಾಗಿತ್ತು. ಕಣ್ಬಿಟ್ಟಾಗ ಅವ್ರು ನನ್ನ ಪಕ್ಕದಲ್ಲಿದ್ರು, ನನ್ನ ಮುಖನೇ ನೋಡ್ತಾ ಜೊಲ್ ಸುರಿಸ್ತಾ ಇದ್ರು. ಆಮೇಲೆಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಗಿತ್ತು. ಎಲ್ಲ ಚೆನ್ನಾಗಿ ಹೊಡಿತಿದ್ರು. ನನ್ ಯಾರು ಅಂತ ಕೇಳಿದ ಪ್ರತಿ ಸರಿನೂ ಚೆನ್ನಾಗಿ ಹೊಡಿತಿದ್ರು. ಒಂದೊಂದ್ಸರಿ ಯಾವ್ಯಾವ್ದೋ ಬಟ್ಟೆಗಳನ್ನ ತಗೊಂಬಂದು ಹಾಕು ಹಾಕು ಅಂತ ಪೀಡಿಸ್ತಾ ಇದ್ರು. ನಾನ್ ಯಾಕೆ ಹಾಕೊಳ್ಳಿ ಅಂತ ಕೇಳಿದ್ರೆ ಮೈ ಮೇಲ್ ಬಿದ್ದು ಗಂಡಸ್ತನ ತೋರಿಸ್ತಿದ್ರು. ಅಂದ್ರೆ ಅವ್ರು ನಿಮ್ ಗಂಡ ಅಲ್ವಾ? ಮಾಯಾ, ಮಾಯಾ, ಮಾಯಾ ಜಿಂಕೆ. ಆಗ ಮಾಯಾ ಸನ್ಯಾಸಿ, ಈಗ ಮಾಯಾ ವಾನರ. ಎಲ್ಲವೂ ಒಂದೇ, ಎಲ್ಲವೂ ಮಾಯೆ. ಒಂದೊಂದ್ಸರಿ ಅವರೇ ನನ್ನ ಗಂಡ ಅನ್ಸುತ್ತೆ. ನಿಜವಾಗ್ಲೂ ಅವ್ರು ನನ್ನ ಗಂಡ ಆಗಿದ್ರೆ ಸ್ವಲ್ಪನಾದ್ರೂ ಪ್ರೀತಿ ಇರ್ತಿತ್ತಲ್ವೇನ್ರಿ? ನೀವೇ ಹೇಳಿ. ಅವ್ರನ್ನ ನೋಡಿದ ಪ್ರತಿ ಸರಿನೂ ಬೇರೆ ಯಾರನ್ನೂ ನೋಡ್ದಾಗ ಅನ್ಸುತ್ತೆ. ಅಯ್ಯೋ, ನಾನು ನಿಜವಾಗ್ಲೂ ಮೆಂಟ್ಲಾಗ್ತಿದ್ದೀನಿ ಕಣ್ರೆ. ಪ್ಲೀಸ್ ಪ್ಲೀಸ್, ನನ್ನ ಹೇಗಾದ್ರು ಮಾಡಿ ಕಳಿಸ್ಬಿಡಿ ಪ್ಲೀಸ್. ಗಾಬರಿ ಆಗ್ಬೇಡ್ರಿ, ನನ್ ತಲೆಗಿಲ್ಲ ಕೆಟ್ಟಿಲ್ಲ, ನನಗೆ ನೆನಪಿನ ಶಕ್ತಿ ಹೋಗಿದೆ ಅಂತ. ಹಾಗಂತ ಅವ್ರೇನು ಹೇಳಿಲ್ಲ, ನಾನೇ ಅಕಸ್ಮಾತ್ ಆಗಿ ನನ್ನ ಮೆಡಿಕಲ್ ರಿಪೋರ್ಟ್ನ ನೋಡಿದೆ. ಒಂದು ನಿಮಿಷ ಇರಿ, ತರ್ತೀನಿ. ಚೆನ್ನಾಗಿ ಮಾಡ್ತಾಳಲ್ಲ. ಗುಡ್. ವಾವ್ ಯಾರ್, ರಿಯಲಿ ನೈಸ್. ಚೆನ್ನಾಗಿ ಮಾಡ್ತೀಯಮ್ಮ. ಸರ್, ನಾನೇ ಕಲ್ತ್ಕೊಂಡಿದ್ದು. ನಮ್ಮ ಮನೆಯಲ್ಲಿ ಸೂಜಿದಾರ ಅಂತ ತ್ರಿಶಂಕುವರ್ದು ಒಂದು ಸಿಡಿ ಇತ್ತು, ಅದನ್ನ ನೋಡಿ ಕಲ್ತ್ಕೊಂಡೆ. ತ್ರಿವೇಣಿ ಸುತ್ತ ಶಂಪಿಗನಹಳ್ಳಿ ಕುಮಾರಸ್ವಾಮಿ ಅವರೇ ಸರ್ ಅವರು. ಅಷ್ಟೇ ಅದು ಅಲ್ಲ, ಬಟ್ಟೆ ಕದಿಯದ್ ನೋಡಿದೀನಿ, ಊಟ ಕದಿಯದ್ ನೋಡಿದೀನಿ,
ಆದ್ರೆ ಪ್ರಶಸ್ತಿ ಕದಿಯೋದು ಇವಾಗಲೇ ಕೇಳ್ತಾ ಇರೋದು. ಸರ್ ನಿಂಗ್ ಸೀರಿಯಲ್ ಅಲ್ಲಿ ಚಾನ್ಸ್ ಕೊಟ್ಟೆ, ನಾಳೆ ನಮ್ ಚೇರ್ಗೆ ಇರ್ ಕತ್ಕೊಂಡು ಹೋಗಲ್ಲ ತಾನೆ? ಹುಣ್ಣಿಮೆ ರಾತ್ರಿಯಲಿ ಹರಕೋ ಚಾಪೆಯಲಿ ನಾ ಸುಮ್ಮನೆ ಮಲಗಿರಲು ಅಮ್ಮ. ಇದನ್ ಯಾರು ಬರ್ದಿದ್ ಗೊತ್ತಾ? ಯಾರ್ ರಾಜ್? ಭಟ್ರ? ಯಾವ ಪಿಕ್ಚರು? ದರಿದ್ರು ದವ್ನೆ. ಇದು ಯಾವ ಪಿಕ್ಚರ್ದು ಅಲ್ಲ, ನೀನ್ ಪದ್ಮಶ್ರೀ ಪ್ರಶಸ್ತಿನ ಕತ್ಕೊಂಡ್ ಬಂದಿದ್ಯಲ್ಲ ಅವರೇ ಬರ್ತಿರೋದು, ತ್ರಿಶಂಕು ಅವರೇ ಬರ್ತಿರೋದಿದು. ರಾತ್ರಿಯಲ್ಲಿ ಹರಕು ಚಾಪೆಯಲಿ ನಾ ಸುಮ್ಮನೆ ಮಲಗಿರಲು ಅಮ್ಮ. ಕುಡಿಸಲ ಕರಿಕೆ ಸಂಧಿಗಳ ನಡುವೆ ಕಾಣುವುದು ಚಂದಿರನ ಬಿಂಬ. ಬಾರಿ ರಾಣಿ ಒಮ್ಮೆ ನೀನು ನನ್ನ ಲೋಕಕ್ಕೆ ಎನ್ನುವ, ಬಾರದೆ ಹೋದರೆ ಕುಡಿಸಲೇ ಉಳಿವೆ ಎಂದು ನೋಡಿ ನಗುವ. ರಾಜೇ, ಅಲ್ಲೇ ಇಟ್ಟಿದ್ದ ರಾಜೇ, ಕಾಣಿಸ್ತಾ ಇಲ್ಲ. ನಂಗೊತ್ತು, ಯಾವತ್ತೂ ಅದನ್ನು ತೂಕಕ್ಕೆ ಹಾಕೊಂಡು ತಿನ್ಬಿಟ್ಟಿರ್ತೀಯ. ಯಾವತ್ತಿದ್ರು ಡೊಂಕೆ, ಇನ್ನೊಂದ್ ಸರ್ತಿ ನಿನ್ ಮುಖ ನನಗ್ ತೋರಿಸ್ಬೇಡ. ನನ್ ಹಿಂದೆ ಬಂದ್ರೆ ಮೆಟ್ ತಗೊಂಡು ಹೊಡಿತೇನೆ. ನಾಗ ಎಲ್ಲ ಇಟ್ಟ ರಾಜ, ತಂದ್ಕೊಡ್ತೀನಿ ರಾಜ, ನಿಂತ್ಕ ರಾಜ. ಶಂಕರ, ನನ್ನ ಹೆಸರು ಶಂಕರ ಅಲ್ಲ ರೀ, ನನ್ನ ಹೆಸರು ಶಬೀರ್ ಅಂತ. ನಾನು ತಮಾಷೆ ಮಾಡ್ತಾ ಇದ್ದೀನಿ ಅನ್ಕೊಂಡು ನೀವು ತಮಾಷೆ ಮಾಡ್ತಾ ಇದ್ದೀರಾ? ನನ್ನ ಬದುಕೇ ತಮಾಷೆ ಆಗೋಗಿದೆ ಕಣ್ರಿ, ಅದು ನಿಮ್ ಬದುಕಿಂತಾರೇನೆ, ಆದ್ರೆ ವ್ಯತ್ಯಾಸ ಇಷ್ಟ. ನಿಮಗೆ ನೆನಪಿಲ್ದೇ ಇರೋದೆ ಸಮಸ್ಯೆ, ಆದ್ರೆ ನನಗೆ ನೆನಪಿರೋದೇ ಸಮಸ್ಯೆ. ಆ ಏಟುಗಳು, ಅವಮಾನ, ಆ ಮುಖಗಳು, ಅವ್ರ ಕ್ರೌರ್ಯ, ಸಮಾಧಾನ ಮಾಡ್ಕೊಳ್ಳಿ. ನಾ
ನಾನು ಬೆಳೆದಿದ್ದೆಲ್ಲ ಸಿದ್ಧಗಂಗಾ ಮಠದಲ್ಲಿ ಕಂಡ್ರೆ ಹತ್ತನೇ ಕ್ಲಾಸ್ ವರ್ಗ ಓದಿದ್ದಲ್ಲೇ ನನ್ನ ಹೆಸರು ಶಬೀರ್ ಅನ್ನೋದು ಬಿಟ್ಟರೆ ಇನ್ಯಾವ ಡೀಟೇಲ್ ನನಗೆ ಗೊತ್ತಿಲ್ಲ. ಮಠದಲ್ಲಿ ಕೇಳಿದ್ರೆ ನಿನ್ನ ಅಪ್ಪ ನಿನ್ನೆಲ್ಲಿ ಸೇರಿಸ್ಬಿಟ್ಟು ಹೋದವರು ಮತ್ತಾವತ್ತು ವಾಪಸ್ ಬಂದೇ ಇಲ್ವೋ ಅಂದರು. ಮಠ ಬಿಟ್ಟ ಮೇಲೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಮಂಗಳೂರಲ್ಲಿ ಜೆರಾಕ್ಸ್ ಅಂಗಡಿ ಆಗ್ತೆ. ಈಗ ನೀವ್ ಹೇಳಿ ನಾನು ಯಾಕೆ ಬದುಕಬೇಕು, ನಾನು ಯಾರಿಗೋಸ್ಕರ ಬದುಕಬೇಕು? ಅಳ್ಬೇಡಿ, ಯಾರು ಯಾರಿಗೋಸ್ಕರನೂ ಬದುಕಲ್ಲ ರೀ, ನಾವು ನಮ್ಗೋಸ್ಕರ ಬದುಕಬೇಕು. ಈಗ ನನ್ನೇ ನೋಡಿ, ನಾನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಯಾರು, ನನ್ನ ತಂದೆ ತಾಯಿ ಯಾರು ಒಂದೂ ಗೊತ್ತಿಲ್ಲ. ನಾನು ಯಾರು ಅಂತ ತಿಳ್ಕೊಳ್ಳೋ ಆ ಏಕೈಕ ಕ್ಷಣಕ್ಕೋಸ್ಕರ ಈ ಜೀವನ ಇಟ್ಕೊಂಡಿದ್ದೀನಿ. ನನ್ನ ಅನಾಥೇನು, ಯಾವುದೋ ವೇಶ್ಯ ಮನೇಲಿ ಹುಟ್ಟಿರೋಳು, ಕಳ್ಳಿನೋ ಸುಳ್ಳಿನೋ ಯಾರು ಯಾರು ಅಂತ ಒಂದ್ಸಲಿ ತಿಳ್ಕೋಬೇಕು. ಸಾಧ್ಯ ಆದರೆ ಆ ನನ್ನತನವನ್ನು ಸಂಪೂರ್ಣವಾಗಿ ಅನುಭವಿಸ್ಬೇಕು. ಸರಿ, ನಿಮ್ದು ಯಾವೂರು? ಏನು ಅಂದರೆ ಏನೂ ನೆನಪಿಲ್ಲ ರೀ. ಪ್ಲೀಸ್ ರೀ, ನನ್ನ ಮಾತುಗಳನ್ನ ಪೂರ್ತಿ ಕೇಳ್ತೀರಾ? ನನಗೆ ನೆನಪಿರೋ ಅಷ್ಟು ಚಿತ್ರಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಪ್ಲೀಸ್ ರೀ, ಪ್ಲೀಸ್. ಆಯ್ತು ಹೇಳಿ. ಒಂದು ದೊಡ್ಡ ಮನೆ, ಆ ಮನೆಯಲ್ಲಿ ಒಂದು ಅಟ್ಟ ಇತ್ತು. ನಾನು ಯಾವಾಗಲೂ ಅಟ್ಟದ ಮೇಲೆ ಆಟ ಆಡ್ತಿದ್ದೆ, ಮತ್ತೆ ಅಲ್ಲಿ ನಾವೆಲ್ಲ ಮಂಡಿ ಊರಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಹಾ, ಜೀಸಸ್ ದೇವ್ರು, ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ತಾ ಇದ್ವಿ. ನಮ್ಮ ತಂದೆ ಯಾವುದೋ ಸ್ಕೂಲಲ್ಲಿ ಟೀಚರು ಏನೋ ಆಗಿದ್ರು. ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ರು ಅನ್ಸುತ್ತೆ, ಪಾಪ. ನಮ್ಮ ಮನೆ ಕಾಂಪೌಂಡಲ್ಲಿ ಒಂದು ಮಾವಿನ ಮರ ಇತ್ತು, ಅದು ಕಟ್ಟಿದ್ದ ಒಂದು ಹಗ್ಗದ ಜೋಕಾಲಿಯಲ್ಲಿ ಆಟ ಆಡ್ತಿದ್ದೆ. ಒಂದ್ಸಲಿ ಅಂತೂ ತೂಗ್ತಾ ತೂಗ್ತಾ ಅಷ್ಟು ದೂರ ಹೋಗಿ ಬಿದ್ದೋದೆ. ಬೇಕಿದ್ರೆ ನೋಡಿ, ನನ್ನ ಮಂಡಿಲಿ ಆಗಾಗಿದ್ದ ಗಾಯ ಇನ್ನೂ ಹಾಗೆ ಇದೆ. ಇದರಿಂದ ಏನು ಉಪಯೋಗ ಇಲ್ಲ ರೀ. ರೀಸೆಂಟ್ ಆಗಿರೋ ನೆನಪೇನಾದಿದ್ರೆ ಹೇಳಿ. ಇಲ್ಲ ರೀ, ಈ ಮನೆಗೆ ಬಂದು ಹೊಸದ್ರಲ್ಲಿ ಅಷ್ಟೋ ಎಷ್ಟೋ ನೆನಪಿತ್ತು. ಆದ್ರೆ ಈಗೀಗ ಈ ಟಿವಿ ನೋಡಿ ನೋಡಿ ಇದೆಲ್ಲ ಯಾವುದೋ ದಾರುವ ಇದು ಇಲ್ಲ ಸಿನಿಮಾದೋ ಇರಬೇಕು ಅನ್ಸೋಕೆ ಶುರುವಾಗಿದೆ. ನನ್ನ ಜೀವನದ ಅಮೂಲ್ಯ ನೆನಪುಗಳನ್ನ ಮರೆತ್ಬಿಟ್ಟಿದ್ದೀನಿ ಕಣ್ರಿ, ಮರೆತ್ಬಿಟ್ಟಿದ್ದೀನಿ. ಅಳ್ಬೇಡ್ರಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನ್ಯೂಸ್ ಚಾನೆಲ್ಗಳಲ್ಲಿ ನನ್ನ ಕಾಣೆ ಆಗಿರೋದ್ರ ಬಗ್ಗೆ ಸುದ್ದಿ ಬರ್ಬೋದೇನೋ ಅಂತ ದಿನ ಟಿವಿ ನೋಡ್ತಿರ್ತೀನಿ. ಆದ್ರೆ ಇಷ್ಟು ದಿನ ಆಯ್ತು, ನನ್ನ ಕಾಣೆ ಆಗಿರೋದ್ರ ಬಗ್ಗೆ ಯಾವ ಚಾನೆಲ್ ಅಲ್ಲೂ ತೋರಿಸಿಲ್ಲ ಅಲ್ವೇನ್ರಿ? ಯಾಕ್ರಿ, ಯಾಕೆ? ಅದಕ್ಕೆ ನನ್ನ ಕಾಣೆ ಆಗೇ ಇಲ್ಲ, ಹೀಗೆ ನಾನು ಈಗ ಹೇಗಿದ್ದೀನೋ ಹೀಗೆ ಹುಟ್ಟಿರ್ಬೇಕು ಅನ್ಸಕ್ ಶುರುವಾಗಿದೆ. ಆದ್ರೆ ನಾನು ಯಾರು ಅಂತ ಅವ್ರನ್ನ ಕೇಳಿದಾಗೆಲ್ಲ ವಿಚಿತ್ರ ಕೋಪದಿಂದ ಕೈಗೆ ಸಿಕ್ಕಿದಂತ ತೆಗೆದೆಸಿದ್ದಾರೆ. ಅದನ್ನ ನೋಡಿದಾಗೆಲ್ಲ ಇದರಲ್ಲಿ ಏನೋ ರಹಸ್ಯ ಇದೆ, ಏನೋ ದೊಡ್ಡ ರಹಸ್ಯನೇ ಇದೆ ಅನ್ಸಕ್ ಶುರುವಾಗಿದೆ. ಇಷ್ಟು ದಿನದಿಂದ ನಿಮ್ಮನೆಯಲ್ಲಿ ಯಾರು ಗುರುತಿಸಿಲ್ವಾ?
ಹಾಗ ಮಾತಾಡ್ತಾರೆ, ಗೊತ್ತಿಲ್ದಿರೋರು ಗೊತ್ತಿಲ್ದಿರೋರು ಹಾಗೆ ಮಾತಾಡಿಸ್ತಾರೆ. ಅದಕ್ಕೆ ಅದಕ್ಕೆ ನೀವು ಹೊಸದಾಗಿ ಬಾಡಿಗೆಗೆ ಬಂದಾಗ ನಿಮಗಾದ್ರೂ ನನ್ನ ಗುರು ಸಿಗ್ತೀನೇನೋ ಅಂತ ನಾನೇ ಮಾತಾಡ್ಸಕ್ಕೆ ಶುರು ಮಾಡಿದೆ. ಅವ್ರ ದಿನ ಮನೆಯಿಂದ ಹೊರಗೋದ ತಕ್ಷಣ ಹೊಸ ಮುಖಗಳು ಕಂಡಿದ್ದೆ. ನಾನೇ ಮೈ ಮೇಲೆ ಬಿದ್ದು ಮಾತಾಡ್ಸಕ್ಕೆ ಶುರು ಮಾಡಿದ್ದೀನಿ. ಈ ಕೆಲಸ ಹಲ್ಕ ಕೆಲ್ಸದ ತರ ಆಗ್ಬಿಟ್ಟಿದೆ ರೀ. ಎಷ್ಟೋ ಸರಿ ಸತ್ತೋಗ್ಬಿಡೋಣ ಅನ್ಸ್ಬಿಟ್ಟಿದೆ ರೀ. ಸಾಯೋ ಮಾತು ಮಾತು ಆಡ್ಬೇಡ್ರಿ, ನೀವ ಹೇಳಿದ್ರಿ ಬದುಕಿದ್ರೆ ಏನ್ ಬೇಕು ಮಾಡ್ಬೋದು ಅಂತ. ನೋಡಿ, ಈಸಬೇಕು ಇದು ಜಯಿಸಬೇಕು. ಜಿಂಕೆ ನೋಡು ರಾಮ ಅದು ಜಿಂಕೆ, ನನಗ ಜಿಂಕೆಯು ಬೇಕು ರಾಮ. ಈಗಲೇ ಹೋಗಿನಿ ತಂದು ಕೊಡೆನಿಯ. ಎಲ್ಲ ಬೇಡ, ಯೋಯ್ ಬೇಡ, ಇಲ್ಲಿಕ್ಕಲ್ಲ ಇಲ್ಲಿ. ನೀನ್ ನುಡ್ಕೊಂಡು ಊರೆಲ್ಲ ತಿರ್ತಿದ್ರೆ ನೀನ್ ಇಲ್ಲಿ ಕುತ್ಕೊಂಡು ನಾಟಕ ನೋಡ್ತಿದ್ಯಾ? ಇಲ್ಲ ನೀನ್ ಕೇಳ, ಇಲ್ಲಿ ಆ ಸೀಟಿ ಅಪಾರ್ಟ್ಮೆಂಟ್ ಮಲ್ಲಿ ಅಂತ ಕಳ್ಳ ಐವತ್ತು ಸಾವಿರ ಕೊಟ್ಟು ಕರ್ಸೋರಂತೆ, ಕೂತ್ಕಲ್ಲ ಬಾ. ಸರಿ ನಾನು ಫೋನ್ ಮಾಡೋದು, ಫೋನ್ ಏನ್ ನಿನ್ ಮುಕ್ಕಳ ಇಟ್ಕೊಂಡು ಕುಂತೀಯ? ಬ್ಯಾಟ್ರಿ ಖಾಲಿಯಾಗೋಯ್ತು, ನಾ ಸುಳ್ಳು ಹೇಳಂತಂದ್ರೆ ನೋಡಪ್ಪ ನಮ್ ತಾಯಿ ಹೆಣಗು ಮರೆ. ಹೊರಗ್ ಬಾರೋ ಮೊದ್ಲು, ಬಾರೋ ನೀನು. ಮಾಯಾಜಿಂಕಿಯನ್ನು ಬೆನ್ನೆಟ್ಟುವುದು ತರವಲ್ಲ. ಅವತ್ತು ಡಾಲರ್ಸ್ ಕಾಲ ನಿಂದ ಎತ್ಕೊಂಬಂದ್ವಲ್ಲ ಪದಕ, ಎಲ್ಲೆಲ್ಲ ಇಟ್ಟಿದ್ಯಾ ಅದನ್ನ? ಪದಕ ಲೇ ಅದೇ ಕಣ ಲೇ, ಸೆಕೆಂಡ್ ಶೋ ಪಿಕ್ಚರ್ ಮುಗಿಸ್ಕೊಂಡು ಬರ್ಬೇಕಂತ ಕೈ ಕಡಿತೈತೆ ಅಂತ ಒಂದ್ ಮನೆಗೆ ಹೋಗಿದ್ವಲ್ಲ, ಬುಕ್ಸು ಪಕ್ಸು ಮೆಟ್ಲು ಪಡ್ಲು ಬರೀ ಇವೇ ತುಂಬಿಕೊಂಡಿದ್ವಲ್ಲ, ಬೇಕು ಎಲ್ಲಿಟ್ಟಿದ್ಯಾ ಹೇಳೋ? ಓ ಅದ ಮಂಡೆ ಮೇಕಪ್ ಕೃಷ್ಣ ಕುಡ್ಕೊಂಡು ರೂಮಿಗೆ ಬಂದಿದ್ದ, ಅದು ಅವನು ಏನಾದ್ರೂ ಅಪ್ಪಿ ತಪ್ಪಲ್ಲ ಬೀರ ಅಲ್ಲಿ ನೋಡಿ ಎಲ್ಲ ಇದ್ದೀನಿ ಪದಕ ನೋಡಿ. ಪರ್ವರ್ ನೋಡ್ತಾ ಹೆಂಗ್ ಕೆಡ್ ನೋಡ ಪದಕ. ಅಯ್ಯೋ ಸಾಡು, ನಿನ್ ಹಾಡು ಮುಗಿಯೋತ್ತಿಗೆ ಜಿಂಕೆ ಚಿತ್ರದುರ್ಗ ದಾಟಿ ಚಳ್ಳಕೆರೆ ಹೊರಟೋಯ್ತು. ಲಾಸ್ಟ್ ಬಸ್ ಹೋಗೋತ್ತಿಗೆ ಆ ಜಿಂಕೆ ಏನಾದ್ರೂ ಇಟ್ಕೋಬಾ ಹೋಗು, ಆಗ ನಿನ್ನ ಗಂಡಸು ಅಂತೀನಿ. ಜಿಂಕೆನಲ್ಲ ಬಾಚನ್ಗೆ ತಂದ್ಕೊಡ್ತಾನ ಅಷ್ಟೇ. ಅನುಜ ಲಕ್ಷ್ಮಣ ನಾನು ಬರುವವರಿಗೆ ನೀನು ಕುಟೀರ ಒಂದು ಕಾಯ್ತಿರಬೇಕು, ಜಾಗೃತಿಯಾಗಿ ಹೋಗಿ ಬಾಜ. ಸೀತೆ ನಾನು ಇದೋ ಹೊರಟೆ. ಕೆಳಕೆರೆ ಜಯಿಸಲಿ ರೈ. ಇಲ್ಲ ಬಾರ್ದಿಂದ ಹೋಗ್ತೇವನೆ ಪರ್ಮ ಬಾರ ಪದಕ ನೋಡು ಎತ್ತದಿಲ್ಲ. ಎಲ್ಲಿ ಕೂತಿರ್ತತ್ತ ಏನೋ, ಕಾಲು ಮುರಿದು ನೀಡಾಕರ ಗೊತ್ತಾಗ್ತತೆ. ಹಲ್ಕ ಮುಂಡೆ ತಂದು ಬರ್ತಿದ್ರೆ ಮಾಡ್ತಿದ್ರಿಗೆ ದೇನಾದೆ ಹಡದೆ ಮುಂಡೆ ಹಡಸಿ ಮುಂಡೆ. ಅಲ್ರಿ ಯಾರನ್ನಾದ್ರೂ ಲವ್ ಗಿವ್ ಮಾಡಿದ್ರೆ ಇವನಿಂದ ಎಸ್ಕೇಪ್ ಆಗ್ಬೋದಿತ್ತಲ್ಲ. ನಾನು ಯಾರನ್ನ ಲವ್ ಮಾಡಿದ್ದೆ ರೀ, ಆದ್ರೆ ಅವ್ರು ನನಗೆ ಸಿಗ್ಲೇ ಇಲ್ಲ. ಹಾಡು ನಿಮ್ಗೆ ಗೊತ್ತು? ಯಾವ ಹಾಡು? ಈಗಷ್ಟು ಹಾಡಿದ್ರಲ್ಲ ಆ ಹಾಡು ನಿಮ್ಗೆ ಗೊತ್ತು? ನಾನು ಹಾಡು ಹಾಡದ್ನ? ಅಯ್ಯೋ ಈಗಷ್ಟೇ ಹಾಡಿದ್ರಲ್ಲ ಆ ಹಾಡು. ಹೌದಾ? ಅದೇನೋ ಗೊತ್ತಿಲ್ಲ ರೀ, ಆವಾಗವಾಗ ಯಾವುದೋ ಒಂದು ಹಾಡು ನೆನಪಾಗತ್ತೆ.
ಹಾಡೋವಾಗಷ್ಟೇ ಹಾಡಿರುತ್ತೆ, ಆಮೇಲೆ ಮರ್ತೋಗುತ್ತೆ. ನಿಮ್ಮ ಹೆಸರು ಸಾಕ್ಷಿ, ಸಾಕ್ಷಿ ಡಿಸೋಜ ಅಂತ. ನಿಮ್ಮಪ್ಪ ಪ್ರೊಫೆಸರ್ ಡಿಸೋಜ ಅಂತ, ಮಂಗಳೂರಲ್ಲಿ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾರೆ. ನೀವು ಕಾಲೇಜ್ ಓದಿದ್ದೆಲ್ಲ ಬೊಂಬೆಯಲ್ಲಿ. ಹೌದಾ? ಹೌದಾ? ರೀ ಮೆತ್ತಗೆ ಮಾತಾಡ್ರಿ. ನನ್ಗೇನ್ರಿ ಗೊತ್ತು ನನ್ನ ಹೆಸರು ಸಾಕ್ಷಿ ಅಂತ? ಇಡೀ ಬಿಲ್ಡಿಂಗಲ್ಲೇ ನನ್ನ ಪದ್ಮ ಅಂತ ಕರೀತಾರೆ. ನೀವೇ ನೋಡಿದ್ರಿ ತಾನೆ, ನನ್ನ ಮೆಡಿಕಲ್ ರಿಪೋರ್ಟ್ಸಲ್ಲೂ ಪದ್ಮ ಅಂತಾನೆ ಇದೆ. ಹೌದು, ಸಾಕ್ಷಿ ಯಾರು? ರಾಜಣ್ಣ ಹುಡುಗಿನ? ಹೌದು ಸರ್. ನಿನ್ಗಲ್ಲಮ್ಮ, ಮೊದ್ಲು ಹೋಗಿ ಆ ಹುಡುಗಿ ಹೇಳ್ಕೊ ಬನ್ನಿ ಹೋಗಿ. ಸಾರಿ ರೀ, ಸಾರಿ ರೀ. ಹರಿದೋಗಿರೋ ಹೃದಯಕ್ಕೋ ನಿಮ್ ಕೈಯಾರೆ ಒಂದೆರಡು ಸ್ಟಿಚ್ ಹಾಕ್ರಿ, ನಿಮ್ಗೆ ಪುಣ್ಯ ಬರುತ್ತೆ. ಮಂಗಳೂರ, ಕಾಸರಗೋಡ, ಕೇರಳನ, ಎಲ್ಲೆಲ್ಲಿ ಇನ್ನು ಯಾರ ಇದಾರೆ ನಿಮ್ಮ ಹಿಂದೆ? ಯಾರು ನಿಮ್ ಗ್ಯಾಂಗ್ ಲೀಡರ್? ಇನ್ನು ಬಾಗ್ಲು ಹೊಡ್ಕೊಂಡ್ಬಿಡ್ತೀನಿ ನೋಡತ್ತಂತೆ ವೈದ್ಯಕೀಯ ಬಾಗ್ಲೆ. ಏ ಮುಂಡೆ, ನೀನಾದ್ರೂ ಹೇಳ್ಬಾ ಅಮ್ಮ, ಇವ್ರು ಏನ್ ಮಾತಾಡ್ತಿದಾರ ನಂಗೆ ಗೊತ್ತಾಗ್ತಿಲ್ಲ ಅಮ್ಮ. ಕುಟ್ಟದಕ್ಕೆ ಅಲ್ವಾ ನಮ್ಮ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೀನು ಹುಡುಕ್ತಾರದು ನಡೀರ? ಅಯ್ಯೋ ಕರ್ಮವೇ, ನನ್ನ ರಾತ್ರಿ ಇಡೀ ಮನೆಗೆ ಬರ್ದೆ ಎಲ್ಲ ಹಾಳಾಗಿ ಹೋಗಿದ್ಯಾ ನೀನು? ನನ್ನ ಮನೆ ಹೊಸಲು ತುಳಿಯೋ ಹಾಗಿಲ್ಲ, ತೊಲಗೆ ಇಲ್ಲಿಂದ, ತೊಲಗೆ ಇಲ್ಲಿಂದ. ಅಕ್ಕಪಕ್ಕ ಚೆನ್ನಾಗಿ ನೆನಪು ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಹಾಕ್ಸ್ಕೊತಾ ಇದ್ರಾ? ಇರೋದು ಒಬ್ಳೇ ಮಗಳು ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಸಾಕಂದಲ್ಲೇ. ಚೋಟು ಚೋಟು ಅಂತ ಇಷ್ಟ ಇಷ್ಟಿದ್ದ ಅವನೇ ನಿಮ್ಮ ಮನೆಗೆ ಪೇಪರ್ ಹಾಕ್ತಿದ್ದ ತಾನೆ? ಪಾಗತಗೆ ಹೂವ ಕಟ್ಟಿ ಹೂವ ಮಾರಿ ನಿನ್ನ ಸಾಕಂದಲ್ಲೇ. ನೀ ಯಾವತ್ತಾದ್ರೂ ಯಾರ ಮುಂದಾದ್ರೂ ಬೆತ್ತಲಾಗಿದ್ರ ಅಂದ್ರೆ, ನೀ ಬೆತ್ತಲ ಸ್ನಾನ ಮಾಡ್ತಿದ್ದಾನ, ಅದೇ ಆ ಹಾಡಾಡ್ದ ಸ್ನಾನ ಮಾಡ್ತಿದ್ದಾನ, ಯಾರಾದ್ರೂ ಕದ್ದು ಕಿಟಕಿಯಲ್ಲಿ ನೋಡಿದ್ರ, ಅದೇ ಪರೀಕ್ಷೆ ಮಾಡ್ತಿದ್ದೆ, ಅದನ್ನ ಯಾರಾದ್ರೂ ವೀಡಿಯೋ ಮಾಡಿದ್ರ, ಅದೆಲ್ಲ ಕಡೆ ವೈರಲ್ಲಾಗಿ ನಿಮ್ಮ ಮನೇಲಿ ಗಲಾಟೆ ಆಗಿತ್ತ? ಅದೇನೋ ಗೊತ್ತಿಲ್ಲ ರೀ, ನೀವ್ ಹೇಳ್ತಿರೋದು ನನ್ಗೊಂದು ಗೊತ್ತಾಗ್ತಿಲ್ಲ. ನೋಡು, ನಾನು ಎಲ್ಲೂ ಯಾವನ ಜೊತೆಗೂ ಓಡೋಗಿರ್ಲಿಲ್ಲ. ಸೀರಿಯಲ್ ಆಡಿಷನ್ ಇತ್ತು, ಬೆಂಗಳೂರಿಗೆ ಹೋಗಿದ್ದೆ ಅಷ್ಟೇ, ಬೇರೆಲ್ಲೂ ಹೋಗಿಲ್ಲ. ನಾನೇನಾದ್ರೂ ಸೀರಿಯಲ್ ಆಡಿಷನ್ ಹೋಗ್ತೀನಿ ಅಂದಿದ್ರೆ ನೀನ್ ನನ್ ಕಳಿಸ್ತಿದ್ದ ಹೇಳೋ? ಪೊಲೀಸ್ರೆ, ನಿಮ್ ಕಣ್ಗಂತೂ ಅದೇನ್ ತುಂಬಿಕೊಂಡಿದ್ಯೋ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಊರಲ್ಲೆಲ್ಲ ಪದ್ಮಶ್ರೀ ಪದ್ಕ ಪದ್ಕ ಅಂತ ಬಾಯ್ ಬಾಯ್ ಬಡ್ಕೋತಾ ಇದಾರೆ. ಅಲ್ಲೊಂದು ಸೊಂಟ ಕಟ್ಕೊಂಡಿರೋದ್ ಏನ್ ಅನ್ಕೊಂಡಿದ್ದೀರಾ? ಪದ್ಮಶ್ರೀ ಪದ್ಕ ಕಂಡ್ರಿ ಪದ್ಮಶ್ರೀ ಪದ್ಕ.
ಪದ್ಮಶ್ರೀ ಸಾಹೇಬ್ರ ತೋರ್ಸೋಣ ಬರೋ ಬರ್ರಿ 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 ಸಾರ್ ನನಗೆ ಪದ್ಮಶ್ರೀ ಸಿಕ್ತು ಸಾರ್ ನಿನ್ಗೆ ಯಾರೋ ಕೊಡ್ತಾರೆ ಮಾಲಾಶ್ರೀ ಪಿಕ್ಚರ್ ಟಿಕೆಟೇ ಸಿಕ್ಕಲ್ಲ ನಿಮ್ಗೆ ಇನ್ನ ಪದ್ಮಶ್ರೀನಾ ಇಲ್ಲಿ ಸಿಕ್ಕದ ನೋಡಿ ಸರ್ ಅದಲ್ಲ ಸರ್ ಕೃಷ್ಣ ಕೋಲಿ ಕಳೆದೋಗಿತ್ತಲ್ಲ ಅದು ಸರ್ ಇಲ್ಲಿ ಸಿಕ್ಕದ ನೋಡಿ ಸರ್ ಇಲ್ಲ ಐತೆ ಹೌದು ಸರ್ 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 ಬಾಗ ತೆಗಿಲ್ಲ ಅಂದ್ರೆ ಬಾಗ ತಂದೇ ಹಾಕ್ಬಿಡ್ತೀನಿ ಬಿಡಮ್ಮ ಜಾಗ ನೋಡಿ ಸರ್ ಪದ್ಮಶ್ರೀ ಕೃಷ್ಣ ಕೋಲಿ ಕಳೆದೋಗಿತ್ತಲ್ಲ ಅದೇ ಸರ್ ಹೌದು ಇದೇನ ಪದ್ಮಶ್ರೀ ಟಿವಿಲ್ ಬಂದಿತ್ತಲ್ಲ ಗುಡ್ ಗುಡ್ ಏಯ್ ಅವನು ಒದ್ದು ಸ್ಟೇಷನ್ ಕಳ್ಕೊ ಬರ್ರೋ ಹಂಗೆ ಈ ಹುಡುಗಿನ ಹೇಳ್ಕೊ ಬನ್ನಿ ಹಲೋ ಹೌದು ಸರ್ ಸಿಕ್ಬಿಡ್ತು ಸರ್ ಅದೇ ತ್ರಿಶಂಕು ಪದ್ಮಶ್ರೀ ಸರ್ ಹೌದು ಸರ್ ಸರ್ ನಾನೇ ಸರ್ ಹ್ಯಾಂಡಲ್ ಮಾಡಿದ್ದು ಹಾಂ ಸರ್ 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 ಕೈ ಬಂತು ಬಾಯಿಗೆ ಬರ್ಲಿಲ್ವಲ್ರಿ ಅದ್ರ ಜೊತೆ ಒಂದ್ ಸೆಲ್ಫಿ ತಗಸ್ಕೊಳಕ್ ಆಗ್ಲಿಲ್ಲ ಅಷ್ಟ್ ಬೇಗ ತೆಗ್ದು ಆ ವಯ್ಯ ಕೈಗೆ ಇಟ್ಬಿಟ್ಟೆ ನಡಿ ನಡಿ ಏನ್ ನೋಡುವ ಶ್ರೀರಾಮಚಂದ್ರ ಸ್ಟೇಷನ್ ಎಲ್ರು ಸೇರ್ಕೊಂಡು ಆಗ್ಲೇ ಏನು ಅಂದ್ರಿ ಅಲ್ವಾ ಏನ್ ಹೆಸರು ಸಾಕ್ಷಿ ಅದನ್ನೇ ನನಗೆ ಕರೀರಿ ಸಾಬ್ ಒಂದ್ ನಿಮಿಷ ಸರ್ ರೆಡ್ ಅಣ್ಣ ಕಂಪ್ಯೂಟರ್ ತರ್ಬಿತ್ತು ಅವ್ರ ಜಾ ಜೊತೆ ಸರ್ ಒಂದ್ ನಿಮಿಷ ರೀ ಸಾ ಅವಳ ಅಪ್ಪ ಅಮ್ಮನೆ ನನ್ನ ಅಪ್ಪ ಅಮ್ಮ ಯಾವೂರಂದ್ರೆ ಮಂಗಳೂರು ಅದೇ ನನ್ನ ಊರು ಸರಿನಾ ಯಾರು ಸೇರ್ಕೊಳ್ಳಿ ಶಿವನ್ ಪಾದನಾರು ಸೇರ್ಕೊಳ್ಳಿ ನಡಿ ಮೊದ್ಲು ಬಾಗ್ಲು ನೋಡಿ ಎರಡೆರಡು ಕೇಸ್ ಐತಿ ಇವತ್ತು ನಿಂಗೆ ಎರಡೆರಡು ಆಮೇಲೆ ನಾನು ಹುಡುಗಾಟನ ನಿಲ್ಲಿಸ್ಬಿಡ್ತೀನಿ ಇದನ್ನೇ ನಂಬ್ಕೊಂಡಿರ್ತೀನಿ ಸರಿನಾ ನೀವು ಮಾತ್ರ ಸಂತ ಪಡ್ಬೇಡ್ರಿ ನೋವು ತಿನ್ಕೋಬೇಡ್ರಿ ಪ್ಲೀಸ್ ರೀ ಪ್ಲೀಸ್ ಇನ್ನೊಂದ್ ಕೇಸ್ ಎಲ್ಲಿರ್ತಾವ ಸಾಕ್ಷಿ ನೀ ಸಾಕ್ಷಿನ ಏನ್ ನಾಟಕ ನೆನ್ಪಾಯ್ತು ಆಗ್ಲಿ ನಾನು ಹಾಡ್ ಹಾಡ್ತಿದ್ದೆ ಅಂದ್ರಿ ಅಲ್ಲ ಹಾಡ್ ನೆನ್ಪಾಯ್ತು ಹಾಡ್ಲಾ 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 ಒಂದ್ ನಿಮಿಷ ವಿಡಿಯೋ 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 ತಂದು ಪಾಡು ಪಾಡ್ಲ ಹಾಕ್ ಹಾಕ್ ಹೊಡಿ ಹೊಡಿ ನೀ ಸಾಕ್ಷಿ ನೀ ಸಾಕ್ಷಿ ನೀನೇ ಸಾಕ್ಷಿ ಒಂದ್ ನಿಮಿಷ ಪಾತಕ್ಕೆ ನೀನ್ ಬೆತ್ತಲ ಸ್ನಾನ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿದ್ ನಾನೆಲ್ಲ ಸಾಕ್ಷಿ ನನ್ನ ನಂಬು ಸಾಕ್ಷಿ ಪ್ಲೀಸ್ ಈಗ ನೀನ್ ಒಬ್ಳೆ ಸಾಕ್ಷಿ ಅಂತ ಉಳ್ಕೊಂಡಿದ್ ನನ್ನ ಉಳ್ಸೋಕೆ ಪ್ಲೀಸ್ ನನ್ಗೆ ಪಾತಿಲ್ಲ ಸಾಕ್ಷಿ ಪ್ಲೀಸ್ ಪ್ಲೀಸ್ ನನ್ನ ನಮ್ ಸಾಕ್ಷಿ ಸಾಕ್ಷಿ ಹೋಗೋ
ಆ ಎಲ್ಗಮ್ಮ ಹಾಂ ತಗೊಳ್ಳಿ ಆಯ್ತು ಹಾಂ ಸರಿ ಇಟ್ಕೊಳ್ಳಿ ಈ ಅಖಂಡ ಬದುಕಿನ ನಾಟಕದಲ್ಲಿ ನಾವು ಮಾಡೋ ಒಂದೊಂದು ಪಾತ್ರಕ್ಕೂ ಅದರದ್ದೇ ಆದ ಎಂಟ್ರಿ ಎಕ್ಸಿಟ್ ಇರುತ್ತವೆ. ಟಿಕೆಟ್ ಈ ಬಸ್ ಎಲ್ಲಿಗೆ ಹೋಗುತ್ತೆ? ಬಸ್ ಎಲ್ಲಾರು ಹೋಗ್ಲಿ, ನೀನ್ ಎಲ್ಲಿಗೆ ಹೋಗ್ಬೇಕು ಅದ ಹೇಳಪ್ಪ. ನಮ್ಮ ಸರದಿ ಬಂದಾಗ ಎಂಟ್ರಿ ಆಗ್ಬೇಕು, ಸರದಿ ಮುಗ್ದಾಗ ಎಕ್ಸಿಟ್ ಆಗ್ಬೇಕು ಅಷ್ಟೇ. ಈ ಬಸ್ ಎಲ್ಲರಿಗೆ ಹೋಗುತ್ತೋ ಅಲ್ಲಿವರೆಗೆ ಟಿಕೆಟ್ ಕೊಡಿ. ಅಷ್ಟು ಹೇಳೋರು ಆಯ್ತಪ್ಪ. ಹ್ಞೂ ಇಟ್ಕ ಚಿಲ್ಲರೆ ಬರ್ತೀನಿ ಆಮೇಲೆ ತಗ. ಸರಿ. ನಮ್ಮದಲ್ಲದ ಎಂಟ್ರಿ ಅಲ್ಲಿ ಎಂಟ್ರಿ ಆದರೆ ಏನೇನೆಲ್ಲ ಅನಾಹುತ ಆಗ್ಬೋದು ಅನ್ನೋದಕ್ಕೆ ನನ್ನ ಈ ಕಥೆಯೇ ಸಾಕ್ಷಿ. ನಿಮ್ದಲ್ಲ ವಾ ಗುರು, ನಿನ್ನೆಲ್ಲ ನೋಡ್ದಾಗಿದೆಯಲ್ಲ. ಸಾಕ್ಷಿ ಪದ್ಮ ಹೆಂಗಾದ್ಲು? ಚೋಟಿಯನಾದ ಪ್ರೊಫೆಸರ್ ಡಿಸೋಸ ಕತೆ ಏನಾಯ್ತು? ನನಗೆ ಸಿಕ್ಕಿರೋ ಸಾಕ್ಷಿ ನಿಜವಾಗ್ಲೂ ಸಾಕ್ಷಿನಾ? ಇಷ್ಟೆಲ್ಲ ಆದ್ರೂ ನಾನು ಹೇಗೆ ಪೊಲೀಸರಿಂದ ತಪ್ಪಿಸ್ಕೊಂಡೆ? ನನ್ನ ಕತೆ ಇನ್ನೂ ಬಾಕಿ ಇದೆ, ಅಥವಾ ನನ್ನಂತವನ ಕತೆ ಯಾವಾಗ್ಲೂ ಬಾಕಿ ಇರುತ್ತೆ. ನೀನೇನು ಯೋಚನೆ ಮಾಡ್ಬೇಡ ರಾಜೆ, ನಾನು ಬ್ಯಾಂಕಲ್ಲಿ ಲೋನ್ ಮಾಡ್ತೀನಿ, ಹೊಸ ಗುಜರಿ ಓಪನ್ ಮಾಡೋಣ ಅಂತ. ಅದು ಗ್ರ್ಯಾಂಡಾಗೆ ಓಪನ್ ಮಾಡೋಣ ಅಂತ ರಾಜೆ. ಆಮೇಲೆ ನೀನು ಸೀರಿಯಲ್ ನೋಡ್ತಾ ಇರ್ತೀಯಲ್ಲ ಯಾವಾಗ್ಲೂ, ಯಾವ್ದದು? ಹಾ ಅದೇ, ಅದರಲ್ಲಿ ಓಡಕ್ತಾಳಲ್ಲ ಮೂರನೇ ಹೀರೋಯಿನ್, ಅವಳ ಹೆಸರೇನು? ಸಾಂಭವಿ. ಹಾ ಅವಳನ್ನ ಕರೆಸಿ ಟೇಪ್ ಕಟ್ ಮಾಡ್ಸೋಣ ಅಂತ ರಾಜೆ. ಮಂಗನ ಮಗ್ನೆ ಸೀರಿಯಲ್ ವಿಷಯ ಎತ್ಬೇಡ, ಸೀರಿಯಲ್ ಅಂದ್ರೆ ನಂಗೆ ಇವಾಗ ಆಗಲ್ಲ ಅಂತ ಹೇಳಲ್ಲ. ರಾಜೆ, ದೊಡ್ಡವ್ರನ್ನೆಲ್ಲ ಕರ್ಕೊಂಬಂದು ಟೇಪ್ ಕಟ್ ಮಾಡಿಸಿದ್ರೆ ಪೇಪರ್ ಅಲ್ಲಿ ಫೋಟೋ ಬರುತ್ತೆ ಅಂತ ರಾಜೆ. ನೋಡು, ಅವ್ರು ದೊಡ್ಡಾರಾಗಿದ್ರೆ ಅವ್ರ ಊರ್ಗೆ ಅವ್ರ ಸೀರಿಯಲ್ಗೆ ಅವ್ರು ದೊಡ್ಡಾರು, ನಮ್ಮೂರ್ಗೆ ನಾನೇ ದೊಡ್ಡಾಳು, ನಿನ್ನ ಅಂಗಡಿಗೆ ನಾನೇ ದೊಡ್ಡಾಳು. ಇಲ್ಲಿ ಸುಮ್ನೆ ಬಿದ್ದಿಲ್ಲ ನಾನು, ನಾನೇ ಟೇಪ್ ಕಟ್ ಮಾಡ್ತೀನಿ. ಆಯ್ತು ರಾಜೆ, ನೀನೇ ಕಟ್ ಮಾಡು. ಹೌದು ರಾಜೇ. ರಾಜೇ ಯಾರ ರಾಜೇ? ಯಾಕೆ ರಾಜೇ, ಯಾಕೆ ರಾಜೇ ಅಳ್ತಿದ್ಯಾ ರಾಜೇ? ಯಾಕೆ ರಾಜೇ, ಏನಾಯ್ತು ರಾಜೇ? ನಿಮ್ಮಮ್ಮ ಹೊಂಟೋದ್ರಾ ರಾಜೇ? ಏನಾಗಿತ್ತಂತ ರಾಜೇ? ತಳದ ಪಾತ್ರ ಸೀರಿಯಲ್ ನಾನು ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಂತೆ. ನಾನು ಫೋಟೋ ತೆಗೆದ ಅಂದ್ರೆ ಸೀರಿಯಲ್ ಏನಾ, ಸಿನಿಮಾಕ್ಕೆ ಸೆಲೆಕ್ಟ್ ಆಗ್ತೀನಿ. ಆದ್ರ ಈ ಮಂಗ್ಯಾನ ಕೈ ಸಿಗಂಗಿಲ್ಲ.